ಕಿಸ್ ಮಿ. ನೈಸ್. ನಾ ಅಮ್ಮನ ಫ್ಯಾನ್ಸ್ ನೋಡಿ. ಇಲ್ಲಿ ಶಾಪಿಂಗ್ ಮಾಡಕ್ ಬಂದಿಲ್ಲ, ಫ್ರಿಜ್ ತೊಗೊಳಕ್ ಬಂದಿದ್ದಾರೆ. ಆಸೆ ಇಸ್ ದೊಡ್ಡ ಟಿವಿ ನಮ್ಮ ಮನೆ ಇಡಬೇಕು ಅಂತ. ಏನೋ ಚಿಕ್ಕಮಗಳ ತಗೊಂತೀನಿ ಬಿಸ್ಕೆಟ್ ಗಳು. ಆತರ ಕಹಾನಿ ಮೇ ಟ್ವಿಸ್ಟ್ ಹೆಂಗ್ ಗೊತ್ತಾಮ, ಇದು ತಗೊಂಡಿರೋದು ನಮ್ಗಲ್ಲ, ಪುಣ್ಯಾಗ ನಾವು ಮುಂಗೆ ಬರ್ಲಿ. ಹೆವಿ ಬೋರ್ ಆಗ್ತದೆ, ಬಾರ ಮನೆ ಹೋಗೋಣ. ಬೆಂಗಳೂರು ಮೀಟಪ್ ಮಾಡ್ಬೇಕಾ ಬೇಡವಾ ಅಂತ ನೀವ್ ನಂಗೆ ಬುಂಬರ್ ಗೊತ್ತಾ ನಿಮ್ಗೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಅವರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಓಕೆ, ಇವತ್ತಿನ ಬ್ಲಾಗು ತಮ್ಮಲ್ಲಿ ನೋಡಿರ್ತೀರಾ, ಶಾಪಿಂಗ್ ಬ್ಲಾಗ್ ಮಾಡ್ತಿದ್ದೀನಿ. ನಾನು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿದೆ, ಯಾವ ಬ್ಲಾಗ್ ಬೇಕು, ಯಾವ ಥರ ಕಂಟೆಂಟ್ ಬೇಕು ಅಂತ. ಮೇಜರಾಗಿ ಹಾಕಿದ್ದು ನೀವು ಅಮ್ಮನ ಕರ್ಕೊಂಡೋಗಿ ಶಾಪಿಂಗ್ ಮಾಡ್ಕೊಂಡು ಬನ್ನಿ ಅಂತ. ಸೊ ಅದಕ್ಕೆ ನಮ್ಮ ಅಮ್ಮ ಕರ್ಕೊಂಡು ಇವತ್ತು ಶಾಪಿಂಗ್ ಹೋಗ್ತಿದ್ದೀನಿ. ನಮ್ಮ ಇಲ್ಲೇ ಇದ್ದಾರೆ ನೋಡಿ. ನಮಸ್ಕಾರ ಎಲ್ರಿಗೂ. ಹಾಯ್ ಮದರ್ ಇಂಡಿಯಾ. ನಮಸ್ಕಾರ ಎಲ್ರಿಗೂ. ನೀನು ಮದರ್ ಇಂಡಿಯಾ ಅಂದ್ರೆ ಇವಾಗ ಎಲ್ಲರೂ ಕಾಮೆಂಟ್ಸ್ ಅಲ್ಲಿ ಎಲ್ಲರೂ ಮದರ್ ಇಂಡಿಯಾ ಅಂತ ಆಗ್ತಿದ್ದಾರೆ. ಟ್ರೇಡ್ ಮಾರ್ಕ್ ಆಗಬೇಕು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ, ಮದರ್ ಇಂಡಿಯಾ ಅನ್ನೋದು ಒಂದು ಟ್ರೇಡ್ ಮಾರ್ಕ್ ಆಗಬೇಕು. ಅದಕ್ಕೆ ಎಲ್ಲಾ ವ್ಲಾಗ್ ಅಲ್ಲೂ ಮದರ್ ಇಂಡಿಯಾ ಮದರ್ ಇಂಡಿಯಾ ಅಂತ ಅನ್ಕೊಂಡ್ ಬರ್ತಾ ಇದ್ದೀನಿ, ಅದನ್ನ ಫೇಮಸ್ ಮಾಡೋಣ. ಓಕೆ, ಶಾಪಿಂಗ್ ಹೋಗ್ತಿದ್ದೀವಿ ದಿಲ್ಲಿ ಅಂತ. ನಿಮಗೆ ತೋರಿಸ್ತೀನಿ ರೀ ಕಾರ್ಡು. ಸೊ ಮೆಟ್ರೋ ಕಾರ್ಡ್. ಸೊ ಮೆಟ್ರೋ ನಾವು ಎಲ್ಲಾ ಕಡೆ ಶಾಪಿಂಗ್ ಮಾಡಿದೀವಿ ಆಕ್ಚುಲಿ. ಅರೆ ನಾವು ಯಾವತ್ತರ ಮೆಟ್ರೋ ಹೋಗಿದ್ದೆ ಮನೆದವ್ರಿಗೆ? ನೀನು ನಾನು ಅಲ್ಲೇ ಓಡಾಡ್ತೀನಿ, ಹೋಗ್ಬೇಕಾದ್ರೆಲ್ಲ ನೋಡ್ಕೊಂಡು ಹೋಗ್ತೀನಿ. ಒಂದ್ಸಲಿ ಅದಕ್ಕೆ ಹೋಗ್ಬೇಕು, ಒಂದ್ಸಲಿ ಒಳಗಡೆ ಹೋಗ್ಬೇಕು, ಅಟ್ ಲೀಸ್ಟ್ ನೋಡೋದಕ್ಕಾದ್ರೆ ಹೋಗ್ಬೇಕಂತ. ಸೊ ನೋಡ್ಕೊಂಡು ತಗೊಂಡ್ ಬರಕ್ ಹೋಗೋಣ ಇವಾಗ. ಸೊ ಹೋಗ್ತೀವಿ ಒಳಗಡೆ, ಏನೇನ್ ಸಿಗುತ್ತೆ ನಂಗೆ ಗೊತ್ತಿಲ್ಲ. ನಾನು ಫಸ್ಟ್ ಮೆಟ್ರೋ ಹೋಗ್ತಿರೋದು, ನಾನು ಇದ್ರಿಗೆ ಮೆಟ್ರೋ ಶಾಪಿಂಗ್ ಮಾಡೋದಕ್ಕೆ ಹೋಗಿಲ್ಲ ಒಂದ್ಸಲಿನು. ಸೊ ಅದಕ್ಕೆ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ, ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡ್ ಬರೋಣ. ಗೈಸ್ ಇವಾಗ ಅಡ್ಡಿ ದಾಸಕ್ಕೆ ಬಂದಿದ್ದೀವಿ. ಏನ್ ಗೊತ್ತಾಗ್ಬಿಟ್ಟಿದೆ ಪಪ್ಪ, ನಮ್ಮ ಶ್ರವಣ್ ಬ್ರೋ ಅವ್ರಿಗೆ ಬೆಂಚ್ಕಾರ್ ಇದೆ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಅವರು ಡೀಸೆಲ್ ಹಾಕ್ಸ್ಬೇಕಮ್ಮ ಗಾಡಿ, ಡೀಸೆಲ್ ಗಾಡಿ ಅವ್ರದ್ದು, ಪೆಟ್ರೋಲ್ ಹಾಕ್ಸ್ಬಿಟ್ರು ಗಾಡಿಗೆ ಬೆಂಚ್ ಕಾರ್ಗೆ. ಏನಾಯ್ತು? ಯಾ ಹಾಕ್ಸ್ಬಿಟ್ಟು ಪಾಪ ಅವರದ್ದು ಬೇರೆ ಟೆನ್ಷನ್ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ. ಒಂದು 10 ಕಿಲೋಮೀಟರ್ ಮನೆಗೆ ಬಂದಿದ್ದಾರೆ, ಮನೆಗೆ ಬಂದ ಆಮೇಲೆ ಗಾಡಿ ಚೌಕ್ ಹೊಡೆದಿದೆ, ಜಿಗು 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 ಅಂದಿದೆ. ಆಮೇಲೆ ನೋಡ್ರೆ ಇಂಜಿನ್ ಸೀಸು ಪಾಪ, ಇವಾಗ ಅದಕ್ಕೆ ರಿಪೇರಿ ಮಾಡೋದಕ್ಕೆ ಬಿಟ್ಟಿದ್ದಾರೆ. 8 ಲಕ್ಷ 9 ಲಕ್ಷ ಎಷ್ಟು ಅಂತ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬೇರೆ ಪಾಪ. ಅದಕ್ಕೇನೆ ನೀವು ಡೀಸೆಲ್ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಎಲ್ರಿಗೂ ಹೇಳ್ತಾ ಇರೋದು, ನೀವೇ ಒಂದ್ಸರಿ ಹೇಳಿ ಅವ್ರಿಗೆ ಡೀಸೆಲ್ ಪೆಟ್ರೋಲ್ ಅಂತ ಹೇಳಿ ಹಾಕ್ಸಿ. ಇಲ್ಲಾಂದ್ರೆ ಪಾಪ ಅವ್ರು ಯಾವುದೋ ಬೇರೆ ಟೆನ್ಷನ್ ಇರ್ತಾರೆ ಪೆಟ್ರೋಲ್ ಬಂಕ್ ಹಾಕಿರೋರು. ಸೊ ನೀವು ಬೇರೆ ಯಾರು ಟೆನ್ಷನ್ ಇರ್ತೀರಾ, ಸುಮ್ಮನೆ ಇಂಜಿನ್ ಸೀದಾದ್ರೆ 10 ಲಕ್ಷ ಕಾಸುಗಳು ಇಡಬೇಕು, ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಡೀಸೆಲ್ಲು 1010 ಇಲ್ಲಾಂದ್ರೆ 2000 ರೂಪಾಯಿನ 3000 ರೂಪಾಯಿ ಡೀಸೆಲ್ ಅಂತ ಫಸ್ಟ್ ಮೆನ್ಷನ್ ಮಾಡಿ, ಇಲ್ಲಾಂತಂದ್ರೆ ಅವ್ರೇನೋ ಬೇರೆ ಹಾಕ್ಬಿಡ್ತಾರೆ. ಪಾಪ ಅವ್ರಿಗೂ ತೊಂದರೆ ನಮಗೂ ತೊಂದರೆ, ಅದಕ್ಕೇನೆ ಸ್ವಲ್ಪ ಹುಷಾರಾಗಿದೆ. ಈಗ ಜಸ್ಟ್ ಯಶವಂತಪುರ ಹತ್ರ ಬಂದಿದ್ದೀವಿ. ಏನೇನು ಶಾಪಿಂಗ್ ಮಾಡಿದೀನಿ ಏನು ನೋಡೋಣ ಫಸ್ಟು. ನೋಡಿ ಏನು ತೊಗೊಬೇಕಂತ ಅನ್ಕೊಂಡಿದ್ಯಾ, ನಿಂಗೆ ತೊಗೊಬೇಕಂತ ಅನ್ಕೊಂಡಿದ್ಯಾ, ಯಾರು ಏನೋ ಐಡಿಯಾ ಮಾಡಿ ಬಂದಿದ್ದೀಯಾ? ಐಡಿಯಾ ಗೀಡಿಯಾ ಏನಿಲ್ಲ, ಅದು ನೋಡೋಣ ಮನೆಗೆ ಬೇಕಾಗಿರೋ ವಸ್ತುಗಳು ಏನೇನು ಸಿಗುತ್ತೋ ನೋಡೋಣ. ಅಲ್ವಾ, ಇವತ್ತು ಮೋಡ ಕವಿದ ವಾತಾವರಣ, ಕೂಲ್ ಆಗಿದೆ. ನಮ್ಮನೂ ಕೂಲ್ ಆಗಿ ಸ್ವಲ್ಪ ಕಾಸು ಕಮ್ಮಿ ಆಗಿ ತಗೊಂಡ್ಬಿಟ್ರೆ ಕೂಲ್ ಆಗಿ ಚೆನ್ನಾಗಿರುತ್ತೆ. ಗೈಸ್ ಬಜೆಟ್ ತಂಗಿ. ಓ ಸ್ವಲ್ಪ ಹೋಗೋಣ. ನಾನು ಕಾಸ್ಟ್ಲಿ ಅಮ್ಮನ ಇಲ್ಲ, ನಮ್ಮ ಅಮ್ಮ ಬಜೆಟ್ ಫ್ರೆಂಡ್ಲಿ ಅಮ್ಮ. ನಮ್ಮಅಮ್ಮ ಬನ್ನಿ ಗೈಸ್, ಹೋಗೋಣ ಇವಾಗ. ಎಂಟ್ರಿ ಗೈಸ್, ಇದು ಎಂಟ್ರಿ. ಮೋಸ್ಟ್ ಕ್ಲೋಸ್ ಇರುತ್ತೆ ಇವತ್ತು ಸಂಡೇನ, ಕ್ಲೋಸ್ ಇರುತ್ತೆ ಸಂಡೇ. ರಶ್ ಅಂತೀಯಾ? ರಶ್ ಅಲ್ಲ, ಇವತ್ತು ಐಟಮ್ ತಗೊಳ್ತಿರ್ಲಿ, ಬಿಲ್ ಹಾಕ್ಸ್ಬೇಕಾದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ರಶ್ ಕ್ಯೂ ನಿಂತ್ಕೊಬೇಕಲ್ಲ. ಓಕೆ ಓಕೆ, ಆ ಕಡೆ ಬರ್ತೀನಿ. ಯಾವ ಯಾ ಸ್ಕ್ರಾಚ್ ಏನು ಸರ್? ಹಾ ಸ್ಕ್ರಾಚ್ ರಿಮೂವ್ ಹೋ ಜಾಯೇಗಾ ಅಪ್ಪ. ಈಗ ಕೈಸೆ ಹೋಗ್ತಾ ಗೈಸ್, ಏನೋ ಇದು ರಿಮೂವ್ ಮಾಡ್ತಾರೆ ಅಂತ, ಸ್ಕ್ರಾಚ್ ತಗೊಳಂಗಿರಿ. ಏನೋ ಫ್ರೀ ಆಗಿ ಮಾಡ್ತಾರೆ ಅಂತ. ಇಲ್ಲ ಗಾನಾ ಫಸ್ಟ್. ಓಕೆ, ಫ್ಲೈ ಸ್ಪ್ರೇ ಕರ್ದೇನಿ. ಹಾ, ಇದನ್ನೂ ಮಿಕ್ಸ್ ಕರ್ದೇನಿ ಸರ್. ಓಕೆ, ಕಪ್ಲೇಸ್ ಇಸ್ಕೋ ರಬ್ ಕರ್ದೇನಿ. ಓ ಮಂಗ್ಮಾಯ ಗೈಸ್, ಹಿಂಗೆ ಪರ್ಮನೆಂಟ್ಲಿ. ಇಷ್ಟು ಗೈಸ್ ಸಿಕ್ಕಾಪಟ್ಟೆ ಸ್ಕ್ಯಾಮು, ಅವರೇ ತೊಗೊಂಡು ಹೋಗ್ಬಿಡಿ ಇಲ್ಲಿ. ನೀವೇನೇ ಇದ್ರು ಅಂಗಡಿಗೆ ಹೋಗ್ಬಿಟ್ಟು ಮಾಡಿಸ್ಕೊಳ್ಳಿ, ಹಿಂಗೆಲ್ಲ ಮಾಡಿಸ್ಕೊಂಬಿಡಿ. ಸೆರಾಮಿಕ್ ಕೋಟಿಂಗ್ ನೀವು ಹೋಗ್ಬಿಟ್ಟು ಅಂಗಡಿಲಿ ಮಾಡಿಸ್ಕೊಳ್ಳಿ, ಇಲ್ಲೆಲ್ಲ ಹತ್ರ 1000 ರೂಪಾಯಿಗೆ 2000 ರೂಪಾಯಿ ಕೊಡ್ತಾರೆ. ಅದು ಬರೀ 1 ಅವರ್ಗೆ ಅಷ್ಟೇ, ಅದು ಅದೊಂದು ಸ್ಪಿರಿಟ್ ಅಂತ ಇರುತ್ತೆ, ಆ ಸ್ಪಿರಿಟ್ ಹೋದ ಆಮೇಲೆ ಮುಗೀತು ಅಷ್ಟೇ. ಅದು ಪವರ್ ಕಮ್ಮಿ ಆಯ್ತಾ ಆಯ್ತಾ ಮತ್ತೆ ಅದು ಹಂಗೆ ಆಗ್ಬಿಡುತ್ತೆ. ತೊಳಕ್ ಹೋಗ್ಬಿಡಿ, ಒಳ್ಳೆ ಸ್ಕ್ಯಾಮ್. ಓಕೆನಾ, ಬನ್ನಿ ಬೇರೆ ಇವಾಗ ಎಂಟ್ರಿ ಕೊಡೋಣ. ಟ್ರಾಲಿ ಏನೋ ತೊಗೊಬೇಕಾ? ಟ್ರಾಲಿ ಏನೋ ಶಾಪಿಂಗ್ಗೆ ಬೇಕಲ್ವಾ, ಮತ್ತೆ ಕೈ ಹಿಡ್ಕೊಳಕಾಗತ್ತಾ? ಟ್ರಾಲಿನ ಬ್ಯಾಗ್ ಬೇಕಾ? ಸ್ಮಾರ್ಟ್ ಬೈ ಹಾಕೋ ನೋಡಿ ತಗೊಂತಿಯಾ? ಟ್ರಿಪ್ ಹೋಗೋದಕ್ಕೆ ನೋಡೋಣ ಬ್ಯಾಗ್ ಇಲ್ಲ. ಎಂಟ್ರಿಗೆ ಈ ಕಾರ್ಡ್ ಇರಬೇಕು, ಇಲ್ಲಾಂದ್ರೆ ಮೆಟ್ರೋ ಒಳಗಡೆ ಎಂಟ್ರಿನೇ ಮಾಡಲ್ಲ. ಈ ಒಳಗಡೆ ಕಾರ್ಡ್ ಇಲ್ಲ ಅಂದ್ರೆ ಎಂಟ್ರಿ ಮಾಡಲ್ಲ. ಸೊ ಈ ಕಾರ್ಡು
ನಮ್ಮ ಫ್ರೆಂಡ್ದು ಫ್ರೆಂಡ್ ತೊಗೊಂಬಂದಿದ್ದೀನಿ. ಅಮ್ಮ ಶಾಪಿಂಗ್ ಮಾಡು, ಏನು ಬೇಕು ಅದು ಫಸ್ಟ್ ನಮ್ಮ ನೋಡ್ತಿದ್ದಾರೆ ಗೈಸ್ ಏನು ತೊಗೊಳೋದು ಅಂತ. ಏನಮ್ಮ ಫ್ರಿಜ್ ತೊಗೊಳಕ್ಕೆ ಇನ್ನೊಂದೇ ಒಂದು ಸಾವಿರ. ಏನು ತೊಗೊಳಕ್ಕೆ? ಫ್ರಿಜ್. ಫ್ರಿಜ್ ತೊಗೊಳೋದಕ್ಕ ಗೈಸ್ ಅದು 20,000 ಲೀಕ್ ಸಾವಿರ ಫ್ರಿಜ್ ಕೊಡ್ತೀನಿ ಅಂತ ಹೇಳಿದೆ ಗೊತ್ತಾ, 19,000 ಲೀಕ್ ಕೊಟ್ಟಿದ್ದೀರಾ, ಇನ್ನೂ 1,000 ಲೀಕ್ ಇದೆ, ಅದು ಕಂಪ್ಲೀಟ್ ಮಾಡಿದ್ರೆ ಫ್ರಿಜ್ ತೊಗೊಂಬರ್ತೀನಿ ಮನೆಗೆ. ಆಸೆ ಇಷ್ಟು ದೊಡ್ಡ ಟಿ ವಿ ನಮ್ಮ ಮನೇಲಿ ಇಡಬೇಕು ಅಂತ. ಈ ಟಿ ವಿ ತೊಗೊಬೇಕು ಇಷ್ಟು ದೊಡ್ಡದು ಅಮ್ಮ. ಹೀರೋ ಟಿ ವಿನೇ ನೋಡಲ್ಲ. ಅಲ್ಲ ನೋಡಿಲಿ ಎಷ್ಟು ಚೆನ್ನಾಗಿದೆ ಟಿ ವಿ ಕುತ್ಕೊಂಡು ನೋಡೋದಕ್ಕೆ, ನಾನು ಬ್ಲಾಗ್ ನೋಡೋದಕ್ಕೆ. ಅದ್ರಲ್ಲಿ ಬರೋದು ಅದೇ ವ್ಲಾಗ್ ಏನೇ ತಾನೇ. ಅಲ್ಲ ಆದ್ರೂ ನೋಡೋದಕ್ಕೆ ಡಿಸ್ಪ್ಲೇ ಚೆನ್ನಾಗಿರುತ್ತಲ್ಲ ಇಷ್ಟು ದೊಡ್ಡದು. ಸೊ ಗೈಸ್ ಈ ಟಿ ವಿ ಬಂದ್ಬಿಟ್ಟು 62,000. ಎಷ್ಟು ಇಂಚ? 63,000. ಎಷ್ಟು ಇಂಚ್ ಅದು? 65 ಇಂಚ. ಅಷ್ಟೇನಾ? 65 ಇಂಚ. ಗೈಸ್ ಇದು ನೋಡಿ ಇನ್ನೂ ದೊಡ್ಡದಿದೆ ಅಮ್ಮ. ಇದು ತೊಗೊಳಮ್ಮ, ಇದು ಬುಕ್ ಪ್ಯಾಕ್ ಮಾಡ್ತಾನೆ, ಇದು ಪ್ಯಾಕ್ ಮಾಡ್ಬಿಟ್ಟು ಟಿ ವಿ ಇದು. ಗೈಸ್ ಈ ಟಿ ವಿ ಬೆಲೆ ಎಷ್ಟು ಗೊತ್ತಾ ನೋಡಿ, ಇಷ್ಟು ಅಷ್ಟು ಕೊಟ್ಟು ತೊಗೊಬೇಕಾ ಈ ಟಿವಿಗಳು? ಏನು ನೋ ಬೇಡ, ಅಮೌಂಟ್ ಕೊಟ್ಟರೆ ವೇಸ್ಟ್ ವೇಸ್ಟ್. ಸೊ ಗೈಸ್ ನಮ್ಮ ಅಕ್ಕ ಮನೆ ಸೇಮ್ ಫ್ರಿಜ್ ಇರೋದು ಇದೇ ಥರದ್ದು ನೋಡಿದ್ದೀರಲ್ಲ. ನಮ್ಮಲ್ಲಿ ಫ್ರಿಜ್ ಯಾವುದು ಅಂತ ಕೇಳ್ತಿದ್ರಲ್ಲ, ಹೈಯರ್ ಹೈಯರಾ? ಒಳ್ಳೆ ಕಂಪ್ನಿ ಕಣಮ್ಮ ಇದು ಹೈಯರ್ ಫ್ರಿಜ್ಜು, ಒಳ್ಳೆ ಬಾಳಿಕೆ ಬಣ್ಣ ನಮಗೆ. ಬೇಕಾ ಈ ಥರದ್ದು? ಬೇಕಾ ಫ್ರಿಜ್ ನಿನಗೆ? ಅಪ್ಪ ಈ ಥರದ್ದೆಲ್ಲ ತೊಗೊಳಕ್ಕಾಗತ್ತಮ್ಮ ಮನೇಲಿ? ದೊಡ್ಡ ದೊಡ್ಡ ಮನೆ ಮನೆ ತೊಗೊಬೇಕಂತ ಈ ಥರ ಫ್ರಿಜ್ಜು. ನೋಡೋದಕ್ಕೆ ಚಿಕ್ಕದಾಗಿಲ್ವಾ ಇದು ಒಂಥರ? ಅಲ್ಲಿ ಸಾಮಾನು ಇಕ್ಕೊಳ್ಳೋದಕ್ಕೆ ಅಲ್ಲ, ಸಾಮಾನು ಇಕ್ಕೊಳ್ಳೋದಕ್ಕೆ ಚಿಕ್ಕದಾಗಿಲ್ವಾ? ಹಂಗಂತ್ಯಾ? ಚೆನ್ನಾಗಿದೆ ಗೈಸ್ ಫ್ರಿಜ್ ಇದು. ಎಷ್ಟು ನೋಡಿ ಪ್ರೈಸ್? ಹಂಗೇನೆ ಸ್ಯಾಮ್ಸಂಗ್ ಇದೆ ನೋಡಿ. ಇಲ್ಲೇನು ನೀವು ವಾಟರ್ ಇದು ಕ್ಯೂಬ್ಸು ಕ್ರಷರ್ಸು ವಾಟರು. ಇದ್ರ ಪ್ರೈಸ್ ನೋಡಿ ಎಷ್ಟಿದೆ ಇಲ್ಲಿ, 156,000 ಈ ಫ್ರಿಜ್ಜು. ಹಾಂ ಸೇಮೇ ಇಲ್ಲ ಆದರೆ ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿರೋಣ. ಕೋಲ್ಡ್ ವಾಟರ್ ಬರುತ್ತೆ, ಐಸ್ ಬರುತ್ತೆ. ಸೊ ಅಕಸ್ಮಾತ್ ಯಾರು ಡ್ರಿಂಕರ್ಸ್ ಇದ್ರೆ, ಡ್ರಿಂಕರ್ಸ್ ಇದ್ರೆ ಕುಡಿಯೋರು ಇದ್ರೆ ಅವ್ರು ಆರಾಮಾಗಿ ಇಲ್ಲಿ ಐಸ್ ಕ್ಯೂಬ್ಸ್ ಎಲ್ಲ ಬರುತ್ತೆ, ಐಸ್ ಕ್ಯೂಬ್ಸ್ ವಾಟರ್ ಫ್ರೆಶಸ್ ಎಲ್ಲ ಬರುತ್ತೆ. ಇದು ತೊಗೊಬೋದು ನೀವು. ಸದ್ಯಕ್ಕೆ ತಮಗೆ ಇವಾಗ ಬೇಡ, ಚೆನ್ನಾಗಿದೆ. ಅರೆ ಅಷ್ಟೊಂದು ಬಜೆಟ್ ಬೇಡ ನಮಗೆ, ಅದು 150,000 ರೂಪಾಯಿ ಕೊಟ್ಬಿಟ್ಟು ಫ್ರಿಜ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಬಂಡವಾಳ ಜಿ ಡಬಲ್ ಡೋರು. ಹಾಂ ಇನ್ನೊಂದು ಸ್ವಲ್ಪ ಸ್ಪೇಸ್ ಟೇಸ್ ಚೆನ್ನಾಗಿದೆ. ಸೊ ಅವು ತುಂಬ ದೊಡ್ಡದಾಗಿದೆ ನೋಡಮ್ಮ ಇದು. ಹಾಂ ಇದು ಪರ್ಫೆಕ್ಟೇ, ಇದು ಇದು ಪರ್ಫೆಕ್ಟ್ ಆಗಿದೆ. ಇದು ಮೊಟ್ಟೆ ಹಾಕೊಂಡು ಗೈಸ್, ಮೊಟ್ಟೆ ಮೊಟ್ಟೆ ನನ್ನ ಫ್ರಿಜ್ಜಲ್ಲಿ ಏನಾದರೂ ಐಟಮ್ ಅವನು ಇಟ್ಬಿಟ್ಟೆ ಏನಿಲ್ಲ. ಆಮೇಲೆ ಮೊಟ್ಟೆ ಇಡ್ಬೋದು ಇದರಲ್ಲಿ. ಆಮೇಲೆ ಇಲ್ಲಿ ಐಸ್ ಮೇಕರ್ ಇದೆ, ಐಸ್ ಮೇಕರ್ ಹಾಕ್ಬೋದು. ವೆಜಿಟೇರಿಯನ್ಸ್ ಪ್ಯೂರ್ ವೆಜ್ ಪುಲ್ಚರ್ ಪುಲ್ಚರ್ ನಮ್ಮ ಅಮ್ಮನು. ಎಷ್ಟಿದ್ರು ಪ್ರೈಸು? 46,000. ಆರಾಮ ಕೊಡ್ಬೋದಲ್ಲ, ಸ್ವಲ್ಪ ಜಾಸ್ತಿನೇ ಆಯಿತು ಅಲ್ಲ. ಅರೆ ನೋಡಕ್ಕೆ ಚೆನ್ನಾಗಿದೆ ನಮ್ಮ ದೊಡ್ಡದಾಗೆ. ಹ್ಞೂ ನಮ್ಮ ಇದನ್ನ ಇಷ್ಟಪಟ್ಟಿದ್ದಾರೆ. ಇನ್ನೂ ಪ್ಯಾಕ್ ಮಾಡ್ಸ್ರೋ? ಹ್ಞೂ ಸೇಮ್ ಇದೆ. ಎಷ್ಟು ನಮ್ಮ ಇವತ್ತು ಇಲ್ಲಿ ಶಾಪಿಂಗ್ ಮಾಡೋಕೆ ಬಂದಿಲ್ಲ, ಫ್ರಿಜ್ ತೊಗೊಳಕ್ಕೆ ಬಂದಿದ್ದಾರೆ. ಮಾಡಿ ಒಬ್ಬರು ಫ್ರಿಜ್ ಬಿಟ್ಟು ಹೋಗ್ತೇನೆ ನಮ್ಮ ಅಮ್ಮ, ಫ್ರಿಜ್ ಅಂಟ್ಕೊಂಡ್ರೆ ನಮ್ಮ ಅಮ್ಮ. ನಮ್ಮ ಸಬ್ಸ್ಕ್ರೈಬರ್ ಮೇಲೆ ತುಂಬ ನಂಬಿಕೆ ಇದೆ. ಏನಕ್ಕೆ? ಫ್ರಿಜ್ ಕೊಡಿಸ್ತಾರೆ ಅಂತ. ನಮ್ಮ ಒಂದು ಫ್ರಿಜ್ ಅಲ್ಲಿ ಕಮೆಂಟ್ಸ್ ಅಲ್ಲಿ ಎಲ್ಲರೂ ಹೇಳೋದೇನಂದ್ರೆ, ಆಂಟಿ ಫ್ರಿಜ್ ಕೊಡಿಸ್ಲಿ ಅಂತಕ್ಕೋಸ್ಕರ ನಾವು ಲೈಕ್ ಮಾಡ್ತಿದ್ದೀವಿ, ಆದಷ್ಟು ಬೇಗ ಫ್ರಿಜ್ ಕೊಡಿಸಿ ಅಂತಾನೆ ಹಾಕ್ತಿದ್ರು. ಅದಕ್ಕೋಸ್ಕರ ತುಂಬ ಖುಷಿ. ಮದರ್ ಇಂಡಿಯಾ ಮತ್ತು ಸಬ್ಸ್ಕ್ರೈಬರ್ಸು ಇಬ್ಬರು ಚೆನ್ನಾಗಿದ್ದೀರಾ. ಅದೇ ಆ್ಯಕ್ಚುಲಿ ಹೇಳಿದೆ ನಾನು ಲೈಕ್ ಮಾಡಿ ಅಂತ. ಅದೇ ಒಟ್ಟು ನಾವು ಫ್ರಿಜ್ ತರಬೇಕು ಗೈಸ್, ತೊಗೊಂತೀನಿ ಆದಷ್ಟು ಬೇಗ ತೊಗೊಂತೀನಿ ಫ್ರಿಜ್ನ. ಆಮೇಲೆ ಈ ವ್ಲಾಗದಲ್ಲಿ ಎಂಡಲ್ಲಿ ಇನ್ನೊಂದು ವಿಷಯ ಇದೆ, ಆಮೇಲೆ ಹೇಳ್ತೀನಿ. ಓಕೆ. ಸೊ ಎಲ್ಲ ಬಟ್ಟೆ ಅಂಗಡಿ, ಎಲ್ಲ ಬಟ್ಟೆಗಳು, ಲೇಡೀಸ್ ಬಟ್ಟೆಗಳು. ಹಾಂ ತರಬೇಕಿತ್ತು. ಬಟ್ಟೆ ತೊಗೊಳೋದಕ್ಕ ಎಲ್ಲದಕ್ಕೂ ಅಲ್ಲ, ಫಸ್ಟ್ ಆಫ್ ಆಲ್ ಏನು ತೊಗೊಂತೀವಿ ನಮ್ಮ ಫಸ್ಟು ಇಲ್ಲಿ ಮೆಟ್ರೋಲ್ಲಿ ಏನು ತೊಗೊಂತೀವಿ ಅನ್ನೋ ಚಾಲೆಂಜ್ ಇವಾಗ. ಏನು ನೋಡೋದಕ್ಕೂ ಏನು ತೊಗೊಬೇಕಂತ ಅನಿಸಿಲ್ಲ ಗೈಸ್. ಒಳ್ಳೆ ವಿಶಾಲ್ ಮಾಡಿ ಹೆಂಗೈತೆ ಮೆಟ್ರೋ ಇದು? ವಿಶಾಲ್ ಮಾಡು ಬಿಗ್ ಬಜಾರ್ ಹತ್ರ ಐತೆ ಮೆಟ್ರೋ. ನಾನು ಮೆಟ್ರೋ ಅಂದರೆ ಏನೋ ಅಂದ್ಕೊಂಬಿಟ್ಟಿದ್ದೆ. ಮೆಟ್ರೋ ಓಕೆ ಓಕೆ. ಹಂಗೆ ನೋಡ್ತಿದ್ಯಾ ಇದು ನಮ್ಮ ಪ್ರಾಡಕ್ಟ್, ನಮ್ಮ ಮನೆಗೆ ಮನೆಗೆ ಏನೋ ಐಟಮ್ ಬೇಕು ಅಂತನಾ? ತಗೋ ಆಯ್ತು. ಶಾಪಿಂಗ್ ಮಾಡ್ತಾರೆ ಗೈಸ್ ನಮ್ಮಮ್ಮ. ಗಾಡಿ ಬೇಕಿತ್ತು. ಹಾಂ ಸಣ್ಣ ಗಾಡಿ ತರಬೇಕು ಗೈಸ್. ನಮ್ಮಮ್ಮನ ಫ್ಯಾನ್ಸ್ ನೋಡಿ, ಗಾಡಿ ತೊಗೊಂಬಿಟ್ರೆ ಗೈಸ್ ನಮ್ಮ ಹೋಗ್ಬಿಟ್ಟು. ಫಸ್ಟು ಶಾಪಿಂಗು ನಮ್ಮಮ್ಮ ಕೋಲ್ಗೇಟ್ ತೊಗೊಂತೀವ್ರೆ. ಬೇರೆ ತೊಗೊಳಮ್ಮ ಯಾವಾಗ ಇದು ಒಂದು ತೊಗೊಂತೀರ? ಉಪ್ಪು ತಗೋ, ಉಪ್ಪು ಉಪ್ಪು ಇರಬೇಕು ಕೋಲ್ಗೇಟಲ್ಲಿ. ಅದು ತಗೋ ಕೋಲ್ಗೇಟಲ್ಲಿ ಉಪ್ಪು. ಹ್ಞೂ ಅವಾಗ ಸ್ವಲ್ಪ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಗೈಸ್. ಅಲ್ಲಿದ್ದೆ ಉಪ್ಪಿದ್ರೆ ಬೇಡವಾ? ಗೈಸ್ ಇದೇನು ನೋಡಿ, ಮೋಟೋ ಪತ್ತು ಫ್ರೀಯೇ ಸಿಗುತ್ತೆ ಒಳಗಡೆ. ಕಾರ್ಡ್ ಟ್ರೆಂಡಿಂಗ್ ರೀಡಿಂಗ್ ಕಾರ್ ಕಾರ್ಡ್ ಕಾರ್ಡ್ ಗೇಮ್ಸ್ ಆಡ್ತಾರಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಅದ್ರದ್ದು ಹಣ ಇದು.
ವಾಯ್ಸ್ ತಳ್ಳದ ಕೊಟ್ಟಾರ ನಮ್ಮ ಅಮ್ಮ ನನಗೆ. ಏನೋ ತೊಗೊಂಡ್ರು ನೋಡಿ, ಹುಡುಕ್ತವ್ರೆ ಏನು ಸಿಗುತ್ತೆ ಏನು ಸಿಗುತ್ತೆ ಅಂತ, ಆದರೆ ಏನೋ ಸಿಗ್ತಿಲ್ಲ ಸದ್ಯಕ್ಕೆ. ಹ್ಞೂ, ಹಾರ್ಪಿಗೆ ಕೈ ಹಾಕಿದ್ರು. ಸೊ ವಾಯ್ಸ್ ನಾವು ವರ್ಕೌಟ್ ಮಾಡಿ ಏನೇ ಮಾಡಿದ್ರು, ಜಿಮ್ ಮಾಡಿದ್ರು, ಕೊನೆಗೆ ನಮ್ಮನೆ ಕೆಲಸ ಅಂತ ಬಂದಾಗ ಇಂಥ ಕೆಲಸ ಎಲ್ಲ ಮಾಡಬೇಕಾಗುತ್ತೆ. ನಾವು ಎಷ್ಟೇ ಫೇಮಸ್ ಆಗಿದ್ರು, ಏನೇ ದಬಾಕಿದ್ರು, ಮನೆ ಕೆಲಸ ಮಾಡಬೇಕಾದ್ರೆ ನಾವು ಚಿಕ್ಕವರೆ. ಇದೇನು ತೊಗೊಂಡಿದ್ದಾರೆ ಗೈಸ್, ಏನಿದು ಐಸ್ಕ್ರೀಮ್ ಅಂತ ಟೇಬಲ್ಲ, ಏನೋ ಇದು ಏನೇನು ಬಟ್ ಪಾತ್ರೆ ತೊಳೆಯೋದಾ? ಪಾತ್ರೆ ತೊಳೆ ಬೆಸ್ಟ್ ತೊಗೊಂಡಿದ್ದಾರೆ. ಅದೇನೋ ತೊಗೊಂಡಿದ್ದಾರೆ, ಏನಿದು ಸಿಲ್ವರ್ ಐಟಮ್ ತೊಳೆಯೋದು, ಫುಲ್ಲು ಬಿಲ್ಡ್ ಆಗುತ್ತಾ? ಕಿಡ್ಸ್ ಸೆಕ್ಷನ್ ಅಮ್ಮ, ಕಿಡ್ಸ್ ಸೆಕ್ಷನ್ ಇವೆಲ್ಲ. ಹಾಂ, ಸೋಪ ಇದೆಲ್ಲ, ಪ್ಯಾಂಪರ್ಸು, ಅಗ್ಗಿಸು, ಚಿಕ್ಕ ಚಿಕ್ಕ ಮಗಳು ಕುಶಾನಿಗೆ ಬಂದೆ ತೊಗೊಂಡು ಬಂದೆ ಕುಶಾನಿಗೆ. ಕುಶಾನಿ ಇಲ್ವೇ? ಈ ಬುಂಬರ್ ಗೊತ್ತಾ ನಿಮಗೆ, ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟು ತಿಂತಿದ್ವಿ ಹೇಳಿ. ಇದನ್ನು ನನಗಂತೂ ಫೇವ್ರೇಟ್, ಇದು ಒಳ್ಳೆ ಚಾಕ್ಲೇಟ್ ಇರುತ್ತೆ ಅಂತ, ಬುಂಬರ್ ಒಳ್ಳೆ ಚಾಕ್ಲೇಟ್ ಇರುತ್ತೆ ಅಂತ ನಂಗೆ ಹೆವಿ ಇಷ್ಟ. ನಾವು ಜಾಸ್ತಿ ತೊಗೊಂಡು ತಿಂತಿದ್ದೆ ಈ ಚಾಕ್ಲೇಟ್ ನಾನು. ಎಲ್ಲ ಹೋಲ್ಸೇಲ್ ಗೈಸ್, ಇಲ್ಲಿ ಸಿಂಗಲ್ ಪೀಸ್ ಸಿಗಲ್ಲ, ಬರೀ ಹೋಲ್ಸೇಲ್ ಹೋಲ್ಸೇಲ್ ತೊಗೊಬೇಕಿದೆಲ್ಲ. ಹಾಂ, ಏನಕ್ಕೆ ಆರ್ಬಿಟ್ರು ಬೇಡ? ನಾನು ಇವತ್ತು ಫುಲ್ ಡಯಟಲ್ಲಿದ್ದೀನಿ, ನಾನೇನು ತೊಗೊಳಲ್ಲ. ನಿಂಗೆ ಏನು ಬೇಕೋ ತೊಗೊಬೋದು. ಆಯ್ಸ್, ಇದು ನೋಡಿ ಕಿಸ್ ಚಾಕ್ಲೇಟ್, ಕಿಸ್ ಮೀ, ಕಿಸ್ ಮೀ, ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಮಿಸ್ ಮೀ. ಆ ಚಾಕ್ಲೇಟು ಇವಾಗೆಲ್ಲ ತಿಂತಿದ್ವಿ, ಇವಾಗೆಲ್ಲ ಚಾಕ್ಲೇಟ್ ತಿನ್ನೋ ಅಭ್ಯಾಸ ಹೋಗ್ಬಿಟ್ಟಿದೆ. ಮುಂಚೆ ಕಚ್ಚಾ ಮ್ಯಾಂಗೋಬೇಟು ಹೆಂಗಿರ್ತಿತ್ತು ನೋಡಿ, ಇವಾಗ ಹೆಂಗಿದೆ, ಫುಲ್ಲು ಚೇಂಜ್ ಆಗೋಬಿಟ್ಟಿದೆ ಕಚ್ಚಾ ಮ್ಯಾಂಗೋಬೇಟು. ಆಹಾ, ಈ ಚಾಕ್ಲೇಟು ಬರ್ಡೇ ಬಂದಿದೆ ಅಷ್ಟೇ, ಎಲ್ಲರೂ ಈಗ ತೊಗೊತಿದ್ದೆ ಬಂದಿದ್ದು ಒಂದು ಚಾಕ್ಲೇಟ್ ಅಷ್ಟೇ. ಇದೊಂಥರ ಫೇಮಸ್ ಚಾಕ್ಲೇಟ್, ಅವಾಗ ತೊಗೊಂಡಿದೆ ಒಂದೊಂದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬಂದು ತೊಗೊಂಡೋಗಿದ್ನ ನಮ್ಮ ಕಿಟ್ಕ್ಯಾಟ್ ತೊಗೊಂಡು ಗೈಸ್ ತಿನ್ನೋದಕ್ಕೆ. ತಗೋಯ್ತು ಚಾಕ್ಲೇಟ್ ಫ್ಲೇವರ್ ನನಗೆ ಇಷ್ಟವಾಗಿರೋದು. ಕಿಟ್ಕ್ಯಾಟಾ ತಗೋ ನೀವು ಒಂದೆರಡು, ಇನ್ನೂ ಇನ್ನೊಂದು ಎರಡು ತಗೋ. ಗೈಸ್, ಕಿಂಡರ್ ಜಾಯ್, ಇದು ಫೇಮಸ್ ಕಿಂಡರ್ ಜಾಯ್ ಚಾಕ್ಲೇಟ್. ಇದನ್ನು ದೊಡ್ಡ ಗಿಫ್ಟ್ ಸಿಗುತ್ತೆ ಅಂತ ನಾವು ತೊಗೊತಿದ್ವಿ ಅವಾಗ, ಎಲ್ಲ ಗ್ಯಾಪ್ನ ಬರ್ತಿದ್ವಿ ಇವಾಗ, ಎಲ್ಲ ಮರ್ತೋಗ್ಬಿಟ್ಟಿದ್ದೀವಿ ಎಲ್ಲರೂ. ಈ ಚಾಕ್ಲೇಟ್ ತಿನ್ನೋ ಐಟಮ್ಗಳೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ, ಅಪ್ಡೇಟ್ ಆಗ್ತಾ ಆಗ್ತಾ ಎಲ್ಲ ಮರಿತಾ ಇರ್ತೀವಿ. ಬಿಸ್ಕೆಟ್ ಬೇಡ ನಿಮಗೆ, ನೀವು ತಿಂತಿಲ್ಲ ಬಿಸ್ಕೆಟ್ ಬೇಡ ನಿಮಗೆ. ತೊಗೊಂಬಾಯ್ತು, ಯಾವ ಬಿಸ್ಕೆಟ್ ಬೇಕು ನೋಡಿ, ಚೆನ್ನಾಗಿ ತೊಗೊಂಡಿದ್ದು ಒಂಥರ. ಇದರ ಯೂನಿಬಿಕ್ ಇದು, ಇದ್ರೊಳಗಡೆ ಎಲ್ಲ ಇರುತ್ತೆ. ಕುಶಾನಿನಾ? ಕುಶಾನಿ, ಕುಶಾನಿ ಬಂದಿಲ್ಲ ಇವತ್ತು. ನೋಡಿದ್ರಳಿ ಏನಿರುತ್ತೆ, ಫ್ರೂಟ್ ನಟ್ ಇರುತ್ತೆ. ಇದ್ರಲ್ಲಿ ಬೇಕಾ ಬೇಡವಾ? ಹುಳಿ ಹುಳಿನಾ? ಅದು ಯಾರು ನಿಂಗೆ ಹುಳಿ ಹುಳಿ ಅಂತ? ಅದು ಟೇಸ್ಟ್ ಇಷ್ಟ ಇರೋದು ಆಯ್ತು ನಮ್ಮಂಗ. ಅದು ಏನಲ್ಲ, ಚಿಕ್ಕ ಮಗಳು ತಗೊಂತೀನಿ ಬಿಸ್ಕೆಟ್ಗಳು. ಆತರ ಚಿಕ್ಕ ಮಕ್ಕಳುಗಳು ಹಾಕಿರ್ತಾರೆ, ಅದು ಇಷ್ಟ ಆಗತ್ತಾ? ಚಾಕ್ಲೇಟ್ ಫ್ಲೇವರ್ ಇರುತ್ತಲ್ಲ, ಇದು ಚೆನ್ನಾಗಿರುತ್ತೆ. ತಗೋಯ್ತು. ಸೊ ಗೈಸ್, ಬಿಸ್ಕೆಟ್ ಅಲ್ಲಿ ನಿಮ್ಗೆ ಯಾವ ಫೇವ್ರೇಟ್ ಬಿಸ್ಕೆಟು ಅದನ್ನ ತಗೊಂಡು ಸ್ವಲ್ಪ ತಿಳಿಸಿ. ಸೊ ನನಗೆ ಶುಗರ್ ಫ್ರೀ ಬಿಸ್ಕೆಟ್ ಇಷ್ಟ, ಅದಕ್ಕೆ ಇದೊಂದು ತೊಗೊತೀನಿ. ನಮ್ಮಮ್ಮ ಫುಲ್ಲು ಶುಗರ್ ಹಾಕೊಂಡು ತೊಗೊಂತವ್ರೆ. ಗೈಸ್, ನಮ್ಮಂಗೆ ಶಾಪಿಂಗ್ ಮಾಡೋದಂದ್ರೆ ಬರೀ ಬಿಸ್ಕೆಟ್ಗಳು ಚಾಕ್ಲೇಟ್ಗಳು ತೊಗೊಂತವ್ರೆ. ಅವಾಗಿಂದ ಮನೆಗೆ ಏನು ಬೇಕೋ ಐಟಮ್ ತೊಗೊಂಡ್ರೆ ನಮ್ಮಮ್ಮ ಕುರ್ತಿನಿ ತಿನ್ನೋಕ್ಕಿಂತ ತೊಗೊಂತಾರೆ. ನಮ್ಮಮ್ಮ ಒಳ್ಳೆ ಚಿಕ್ಕ ಮಗಳು ಕರ್ಕೊಂಬಂದ್ರೆ ಫಸ್ಟು ಬಿಸ್ಕೆಟ್ ತೊಗೊಂಡು ತೊಗೊಂಡ್ರಲ್ಲ. ನಮ್ಮಮ್ಮಂಗೆ ಯಾಕೋ ವಯಸ್ಸಾಗ್ತಾ ಹೇಳ್ತಾರಲ್ಲ, ಎಲ್ಲ ಚಿಕ್ಕ ಮಕ್ಳು ಹಾಕ್ತಾರಂತ. ಹಂಗೆ ವಯಸ್ಸಾಗ್ತಾ ನಮ್ಮಮ್ಮ ಚಿಕ್ಕ ಮಕ್ಳು ಹಾಕ್ತಾರೆ. ಎಲ್ಲ ಕಾರ್ವಿಂಗ್ಸ್ ನೋಡಿ, ನಮ್ಮ ಅಮ್ಮನ ಕಾರ್ವಿಂಗ್ಸ್ ನೋಡಿ ಹೆಂಗಿದೆ ಅಂತ. ಮುಂಚೆ ನಮ್ಮ ಅಪ್ಪ ಹೇಳ್ತಾರೆ ಶಾಪಿಂಗ್ ಮಾಡ್ಬೇಕಾರೆ ಗೈಸ್, ನಮ್ಮ ಅಪ್ಪ ಹೋಗ್ತಿರಿ ಗೊತ್ತಾ, ಅವಾಗ ಒಂದು ಬಿಸ್ಕೆಟ್ ತೊಗೊಂತಿರ್ಲಿಲ್ಲ, ಒಂದು ಚಾಕ್ಲೇಟ್ ತೊಗೊಂತಿರ್ಲಿಲ್ಲ, ಏನು ತೊಗೊಂತಿರ್ಲಿಲ್ಲ. ಇವಾಗ ನೋಡಿ ಹೆಂಗೆ ತೊಗೊಂತವ್ರೆ. ತುಂಬ ಕಷ್ಟದ ಪರಿಸ್ಥಿತಿ ಇತ್ತು. ಹಾಂ, ಸೊ ಇವಾಗಲೂ ಕಷ್ಟನೇ, ಆದರೂ ಒಂಥರ ಸ್ವಲ್ಪ ಒಂದು ಮೆಟ್ಲು ಮೇಲೆ ಬಂದಿದ್ದೀವಲ್ವ, ಸೊ ಅವಾಗೆಲ್ಲ ತಿಂದಿರೋದನ್ನ ಇವಾಗ ತಿನ್ನೋಣ ಅಂತ ಅಷ್ಟೇ. ಅದು ವಯಸ್ಸಾದ್ಮೇಲೆ, ಅಜ್ಜಿ ಆದ್ಮೇಲೆ ವಯಸ್ಸಾಯ್ತು ಅಂತ. ತಿನ್ನೋದಕ್ಕೇನು ವಯಸ್ಸು ಮುಖ್ಯನಾ? ಆಯ್ತು ನಡಿ ಅಮ್ಮ, ಆಯ್ತು ಹೋಗಿ ಶಾಪಿಂಗ್ ಮಾಡಿ ನೋಡೋಣ. ಇನ್ನು ಫುಲ್ ತುಂಬಿಸ್ಕೆ ಇದೆ ಇವತ್ತು, ಅಲ್ಲಿ ಗಟ್ಟಿಯಾಗಿದ್ರೆ ಏನು ಬೇಕಾದ್ರೆ ತಿನ್ಬೋದು. ಅದೇ ಇವಾಗ ಫುಲ್ ತುಂಬಿಸ್ಕೆ ಇವತ್ತು ನೋಡುವ. ಬಜೆಟ್ ಫ್ರೆಂಡ್ಲಿ ಅಂತ ಹೇಳಿದ್ಯಾ, ಅದನ್ನ ಮೋಸ ಮಾಡ, ಬಜೆಟ್ ಫ್ರೆಂಡ್ಲಿನ. ಬೆಳಿಗ್ಗೆ ಹೊತ್ತು ನಾನು ತಿನ್ನೋದಕ್ಕೆ ಒಂದು ತೊಗೊಂಡು ಇರಲಿ, 500 ರೂಪಾಯಿ ಗಳಿಸಿದ್ದು ಮೋಸ್ಟ್ಲಿ 500 ರೂಪಾಯಿ. ನಾ ಫ್ಯಾಮಿಲಿ ಪ್ಯಾಕಾ? ಒಂದೇ ಹೇಳ. ಸರಿ ತಗೋದೊಂದು. ಸೊ ಗೈಸ್, ನಿಮಗೆ ಇಪ್ಪಿ ಮ್ಯಾಗಿ ಇಷ್ಟನಾ ಇಲ್ಲ ಅಂತಂದರೆ ಈ ಥರ ನಾರ್ಮಲ್ ಮ್ಯಾಗಿ ಇಷ್ಟನಾ?
ನನಗೆ ನಾರ್ಮಲ್ ಮ್ಯಾಗಿನೇ ಇದು ಇಷ್ಟ, ಯಾಕಂದ್ರೆ ಒಂಥರ ನೋಡೋಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಪ್ಪಿಕ್ಕಿಂತ ಇಪ್ಪಿ ಫ್ಲೇವರ್ಡು ಇದು ನಾರ್ಮಲ್ ಇದು ಚೆನ್ನಾಗಿರುತ್ತೆ. ಇದು ತಗೋ, ನಾನು ತೊಗೊಂಡಿದ್ದು ಇದು ಒಂದೇ. ಇವಾಗ ಎಲ್ಲ ಮಿಕ್ಕಿದ ನಾ ಅಮ್ಮನ್ಗೆ, ಅದು ನಿನ್ಗೆ. ಹೌದಾ? ಹ್ಞೂ, ನನಗೆ ನಾನು ತೊಗೊಂಡಿದ್ದು ಒಂದೇ ಗಾಯ್ಸ್ ಇದು ಬೆಳಿಗ್ಗೆ ನಾಷ್ಟ ಮಾಡೋದಕ್ಕೆ. ನೀನು ಇನ್ನೊಂದ್ಸತಿ ಮ್ಯಾಗಿ ಕೇಳಿದಾಗ ನಾನು ನಾನೇ ವಿಡಿಯೋ ಮಾಡ್ಬಿಟ್ಟು ಹಾಕ್ಬಿಡ್ತೀನಿ ಸ್ಟೋರಿನ. ಇಲ್ಲ, ನಂಗೂ ಮ್ಯಾಗಿ ತೊಗೊಂಡೆ, ನಂಗೆ ಬೇಕಿತ್ತು ಮ್ಯಾಗಿ ತಿನ್ನ ಅದಕ್ಕೆ. ಸೊ ಬನ್ನಿ ನೋಡೋಣ, ಬೇರೆ ಏನು ಬೇಕಮ್ಮ? ಜಾಮ್ ಬೇಕಾ? ಜಾಮ್, ಕಿಸಾನ್ ಜಾಮ್ ಬ್ರೆಡ್ಡಿಗೆ ಬೇಡವಾ? ಹೌದು, ಯಾಕೆ ನೀನು ಬೇಕಡೆ ಅಂತ ಜಾಸ್ತಿ ಇಷ್ಟ ಆಗಲ್ಲ. ಯಾವಾಗ್ಲಾರು ತಿನ್ನೋದಿಲ್ಲ ಅಂತಲ್ಲ, ಯಾವಾಗ ತಿನ್ಬೇಕಂತ ಏನಿಲ್ಲ, ಏನು ತಿಂದೇ ಇರಲ್ಲ, ತಿಂತೀವಿ ಆಯಾ ಸಮಯಕ್ಕೆ ತಕ್ಕಂತ ಏನ್ ಬೇಕೋ ಅದಷ್ಟೇ. ಏನಿದು ಹೇಳು, ಏನ್ ಕಳಿದು? ಹುಳಿಕಾಳು ಹೆಂಗಂದೆ? ಹಾರ್ಸ್ ಇದೇನು? ಹಾರ್ಸ್ ಗ್ರಾಮ್ ಲೂಸ್ ಅಂದ್ರೆ ಏನು? ಕುದುರೆ ಕುದುರೆ ತಿನ್ನು, ಕುದುರೆ ಜಾಸ್ತಿ ಆಗ್ತಲ್ಲ ಹುರುಳಿ. ಹೌದಾ? ಯಾಕೆ ಇದು ಕುದುರೆ ಜಾಸ್ತಿ ಆಗ್ತಾರಮ್ಮ? ಇದು ಯಾಕೆ ಗೊತ್ತಾ ಗೈಸ್? ಇದು ಕುದುರೆ ಜಾಸ್ತಿ ಹಾಕೋದು, ಇದರಲ್ಲಿ ಇರೋ ಪವರು ಯಾವುದ್ರಲ್ಲೂ ಇಲ್ಲ ಗೈಸ್. ಹುಳಿಕಾಳು ಇದ್ರೊಳಗೆ ಇದರಲ್ಲಿ ನಿಮ್ಮ ಒಂದು ಪಲ್ಯ ಪಲ್ಯಗಿಲ್ಲ ಮಾಡ್ಕೊತೀನಿ ನಮ್ಮ ಅಮ್ಮಂಗೆ ಹೇಳಿ, ಅಮ್ಮ ಇದರಲ್ಲಿ ಪಲ್ಯ ಮಾಡ್ಕೊಡಿ ಅಂತೇಳಿ. ಇದರಲ್ಲಿ ನೀವು ತಿಂದರೆ ಒಳ್ಳೆ ಪವರ್ ಇರುತ್ತೆ, ನೀವು ಜಿಮ್ ಮಾಡೋದಕ್ಕೆ ವರ್ಕೌಟ್ ಮಾಡೋದಕ್ಕೆ ಒಳ್ಳೆ ಪ್ರೋಟೀನ್ ಇದು. ತಿನ್ನಿ, ತುಂಬ ಒಳ್ಳೇದಿದೆ. ನಮ್ಮ ನಮ್ಮ ಬಾಡಿ ಏನಿದೆ, ಸ್ಕಿನ್ ಕೂಡ ಶೈನ್ ಆಗುತ್ತೆ. ಹೌದು, ಅದಕ್ಕೆ ಆರ್ಸ್ ಆರ್ಸ್ ಜೊತೆ ಸ್ಕಿನ್ ಹೆಂಗಿದೆ ಅಂತ ಫುಲ್ ಶೈನಿಂಗ್ ಹೊಡಿತಿರುತ್ತೆ. ಆಮೇಲೆ ಈ ತಿಂಬಿಟ ಶೈನಿಂಗ್ ಹೊಡಿಯೋದು ಅದಕ್ಕೆ. ಇದು ಬೇಯಿಸ್ಬಿಟ್ಟು ಅದು ಕಟ್ಟಿರುತ್ತಲ್ಲ, ಕಟ್ಟಕ್ಕೆ ಒಂಚೂರು ಉಪ್ಪು ಮೆಣಸು ಜೀರಾ ಪೌಡರ್ ಹಾಕಿ ಕುಡಿದಾಗ ಗಂಟ್ಲು ಇನ್ಫೆಕ್ಷನ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ, ಎಲ್ಲ ಕ್ಲಿಯರ್ ಆಗುತ್ತೆ. ಗಂಟ್ಲು ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ, ವಾಯ್ಸ್ ಕ್ಲಿಯರ್ ಆಗುತ್ತೆ. ಬನ್ನಿ ತಗೋಣ. ಎಷ್ಟು ಬೇಕು? ಹಾಕೋದು ಕೆ ಜಿ. ಒಂದು ಕೆ ಜಿಗೆ 97 ರೂಪಾಯಿ ಕಾಸಿದ್ರು. ರೈತರು ಕಷ್ಟಪಟ್ಟು ಬೆಳೆಯೋ ರಾಗಿ ನಳಿ ಗೈಸ್ ಹೆಂಗಿದೆ ಇಲ್ಲಿ? ಇದರಲ್ಲಿರೋ ಪವರು ಅದರಲ್ಲೂ ಇಲ್ಲ, ಅಷ್ಟು ಪವರ್ ಇದೆ ರಾಗಿಲಿ ನಿಜವಾಗ್ಲೂ. ಇದರ ಮುದ್ದೆ ಮಾಡ್ಕೊಂಡು ತಿಂತಾ ಇದ್ರೆ ಇದು ಕೆಂಪು ರಾಗಿ, ನಮ್ಮೂರ ಕಡೆ ಎಲ್ಲ ಬ್ಲ್ಯಾಕ್ ರಾಗಿ ಬರುತ್ತೆ ಇನ್ನೊಂದು, ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅಲ್ಲಮ್ಮ, ಇವು ಬಣ್ಣ ಕಟ್ಟಿರೋ ರಾಗಿ, ಕಪ್ಪು ರಾಗಿನೇ ಒಳ್ಳೇದು ಅಲ್ವಾ? ತುಂಬ ಶಕ್ತಿ ಇರುತ್ತೆ, ಗಟ್ಟಿ ಬರುತ್ತದು. ಇದೆಲ್ಲ ಗದ್ದೆ ರಾಗಿ, ಹೊಲದ ರಾಗಿ ತಿನ್ನಬೇಕು, ಅದೇ ಒಳ್ಳೇದು. ಇದನ್ನ ಕಲರ್ ರಾಗಿ ಅಂತ ಕೇಳ ತಿನ್ನಬಾರ್ದಂತೆ. ಊರ ಕಡೆ ಹೊಲದಲ್ಲಿ ಬೆಳೆದಿರೋ ರಾಗಿ ತಗೊಳ್ಳಿ, ಅದು ಸ್ವಲ್ಪ ಬ್ಲ್ಯಾಕ್ ಆಗಿ ಬರುತ್ತೆ ಸ್ವಲ್ಪ, ಆದರೆ ಒಳ್ಳೇದು ಅದು ಬಾಡಿಗೆ. ನಮ್ಮ ಇಲ್ಲಿ ಇನ್ಸ್ಬಿಟ್ಟು ಅವ್ರ ಪಡೆ ಹೊಸಾಗಿ ಮಾಡಿದ್ರು ಗೈಸ್, ಇಲ್ಲಿ ನೋಡ್ಕೊಂತ ಒಳ್ಳೆ ಬಿಟ್ಕೊಡೋರೆ, ಇಲ್ಲಿ ನೋಡ್ಕೊಂಡು ನಿಂತ್ಕೊಂಡಿದ್ದೀನಿ ನಾನು. ನಮ್ಮ ಹೊಡಿತವ್ರೆ ಶಾಪಿಂಗ್ ಅವಾಗಲಿಂದ. ಆಯ್ತಾ, ಮುಗೀತಾ? ಹೋಣ ಮನೆಗೆ. ಇನ್ನೂ ಏನಿದೆಮ್ಮ ತೊಗೊಳೋದಕ್ಕೆ? ನನಗೆ ಹೆವಿ ಬೋರ್ ಆಗ್ತೈತೆ ಗೈಸ್ ಶಾಪಿಂಗು. ಶಾಪಿಂಗ್ ಮಾಡೋದಕ್ಕೆ ಬೇಜಾರು. ಮತ್ತೆ ನಾನು? ನೀನು ಬೇಜಾರು ಇಲ್ಲ. ಸಾಬೂದಾನ ಅಂದ್ರೆ ಇದರಲ್ಲಿ ಉಪ್ಪಿಟ್ಟು ಮಾಡ್ಬೋದು. ಡಯಟ್ ಡಯಟ್ಗೆ ಒಂದು ಸ್ವಲ್ಪ ಬೌಲ್ ಅಷ್ಟು ಹಾಕೊಟ್ಟು ಸಾಕು, ಎನಿಸಿರೋದು ದೊಡ್ಡದಾಗುತ್ತೆ, ಅಗಲ ಆಗುತ್ತೆ, ದೊಡ್ಡದಾಗುತ್ತೆ. ಸೊ ಅದು ಉಪ್ಪಿಟ್ಟು ಥರ ತಿನ್ಕೊಬೋದು. ಓಕೆ. ಹೆವಿ ಬೋರ್ ಆಗ್ತದೆ, ಬಾರಮ್ಮ ಮನೆ ಹೋಗೋಣ. ವೇಟ್ ಮ್ಯಾನ್, ಬಾರಮ್ಮ ಪ್ಲೀಸ್. ಟಾಸ್ಕ್ ಪೂರ್ತಿ ಮಾಡಿದ್ರೆ ನೀವು ಹೋಗ್ಬಾರ್ದು. ಹೆವಿ ಬೋರ್ ಆಗ್ತಿದೆ ಗಾಯಸ್, ನನಗೆ ಮನೆ ಹೋಗ್ಬೇಕು ಅನಿಸ್ತಿದೆ. ಅಮ್ಮ ಬಿಡ್ತು, ಬಾರಮ್ಮ ಹೋಗೋಣ ಪ್ಲೀಸ್. ಅಮ್ಮ ಅರ್ಧನೂ ಬೇಡ, ಸಾಕಾಯ್ತು ನನಗೆ, ನಿಜ ಸಾಕಾಯ್ತು. ಬಾ ಹೋಗೋಣ ಮನೆಗೆ, ಸಾಕು. ನಾವು ಕೆಲಸ ಮಾಡ್ತೀನಿ, ಕೆಳಗಿರ್ತೀನಿ, ಬಿಲ್ ಪ್ಯಾಕ್ ಮಾಡ್ಕೊಂಬಿಡಿ, ಏನೇ ಕಾಸು ಕೊಟ್ಬಿಡು. ನಂಗೆ ಆಯ್ತಾ ಇಲ್ಲ, ಬಾ ಬೇಗ ನೋಡಿ ಗಾಯ್ಸ್. ನಮ್ಮ ಅಮ್ಮನನ್ನ ರೋಜಿಸ್ತವ್ರೆ, ನನ್ನ ರೋಜಿಸ್ತವ್ರೆ, ನಮ್ಮ ಅಮ್ಮನನ್ನ ರೋಜಿಸ್ತವ್ರೆ. ಓ ಸಾಕು ಬಾರಮ್ಮ, ಹೋಗೋಣ ಮನೆಗೆ. ಮಾ ಮನೆಗೆ ಹೋಗೋಣ ಬಾರಮ್ಮ, ಸಾಕು. ಏನು ಫುಲ್ ಕೆತ್ತಿ ಕೆತ್ತಿ ಹುಡುಕ್ತವ್ರೆ ಗಾಯ್ಸ್, ನಮ್ಮಮ್ಮ ಸಿಗ್ತಾ ಇಲ್ಲ. ಈ ನಮ್ಮ ಬೆಟ್ಟದಲ್ಲಿ ಇವಾಗ ಹೋಗ್ಬಿಟ್ಟು ಕೆತ್ತಿ 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 ಒದ್ರ ಹುಡುಕ್ತಾರಲ್ಲ, ಆ ಥರ ಹುಡುಕ್ತಾರೆ ನಮ್ಮಮ್ಮ. ಸಾಮಾನುಗಳು ಏನೇ ಸಿಗುತ್ತೆ ಅಂತ. ಏನು ತೊಗೊತಿದ್ದೀವಿ ಇನ್ನು? ಅವೆಲ್ಲ ಇದೆ ಮನೇಲಿ, ಸುಮ್ ಸುಮ್ಮನೆ ಯಾಕಮ್ಮ ತಗೊಂತ ಇದ್ಯಾ ನೋಡಿ ಗೈಸ್, ಮತ್ತೆ ಮತ್ತೆ ಹುಡುಕಿ ಹುಡುಕಿ ತಗೊಂತೀವಿ. ಸಾಕು ಬಾ ಅಮ್ಮ, ಹೋಗೋಣ ಪ್ಲೀಸ್. ನನ್ನ ಕಷ್ಟ ಅರ್ಥ ಮಾಡ್ಕೊ, ಬಾ ಹೋಗೋಣ ಮನೆಗೆ, ಸಾಕು. ಅಲ್ಲ, ಇದಕ್ಕರ ಇಂಡಿಪೆಂಡೆನ್ಸ್ ಡೇಗೆ ಸ್ವಾತಂತ್ರ್ಯ ಸಿಕ್ಕಿದೆ, ನಂಗೆ ಸಿಕ್ಕಿದೆ ಸ್ವಾತಂತ್ರ್ಯ. ಇನ್ನು ನಿನಗೆ ಆಚೆಗೋದ ಮೇಲೆ ಸ್ವಾತಂತ್ರ್ಯ ಸಿಗುತ್ತೆ ಗೈಸ್. ಇಟ್ಟಿಗಿರೋ ಬೆಲೆ ನನಗಿಲ್ವಾ? ಗೋಧಿ ಇಟ್ಟಿಗಿರೋ ಬೆಲೆ ನನಗಿಲ್ವಾ? ಛೇ, ಎಮೋಷ್ನಲ್ ಡ್ಯಾಮೇಜ್ ಆಗೋಯ್ತು ನನಗೆ ಇವತ್ತು. ನೀನು ಖುಷಿ ಪಡಬೇಕು, ನಾನು ಒಡವೆ ಮೇಲೆ ನಿನಗೆ ಬಾರ ಆಗ್ತಾ ಇಲ್ಲ, ಬಟ್ಟೆ ಮೇಲೆ ಬಾರ ಆಗ್ತಿಲ್ಲ, ನಾನೆಲ್ಲ ತಗೊಳೋದು ದಿನ ಬಳಕೆ
ದಿನಸಿ ವಸ್ತುಗಳ ಮೇಲೆ ಭಾರ ಆಗ್ತಿದ್ವಿ, ಖುಷಿ ಪಡ್ಬೇಕು ನೀವು. ಬೇರೆ ಅಮ್ಮಂದ್ರ ಥರ ನಾನು ವೇಸ್ಟ್ ಮಾಡ್ತಿಲ್ಲ ಅಂತ, ಸಿಕ್ಕಿದ್ದೆ ಕ್ಯಾನ್ಸ್ ಅಂತ ವೇಸ್ಟ್ ಮಾಡ್ತಾರಲ್ಲ, ಹೋಚ್ಕೊಂಬಿಡೋಣ ಬಾಚ್ಕೊಂಬಿಡೋಣ ಅಂತ ಹಂಗನ್ ಮಾಡ್ತಿಲ್ಲ. ಯಾರ ಅಮ್ಮಂದಿರೋ ಆ ಥರ ಮಾಡೋದಿಲ್ಲ ಪಾಪ. ಪಾಪ ಚೈತ್ರಂಗೆ ಟೈಮ್ ಕೊಟ್ಟಿದ್ದಕ್ಕೆ ಅವಳು ಬುದ್ಧಿ ಅಭ್ಯರ್ಸಿರೋ ಒಂದು ಗ್ರಾಮ್ ಚಿನ್ನ ತೊಗೊಂಬೋದಾಗಿತ್ತು. ಬರೀ ಬಟ್ಟೆಗೆ ಹಾಕ್ಬಿಟ್ಲಿ 8,500 ರೂಪಾಯಿ ತೊಗೊಂಡು. ಪರವಾಗಿಲ್ಲ ಬಿಡು, ಚೆನ್ನಾಗಿರ್ಲಿ ಅವಳು. ಐಸ್ ಕ್ರೀಮ್ ಅಮ್ಮ ನಿಮ್ಗೊಂದು ಕ್ವಾಟ್ರಿ ಕೊಡ್ತೀನಿ, ಅದು ಹೇಳ್ತೀಯಾ ಕೇಳಿಸ್ಕೊ. ಐಸ್ ಕ್ರೀಮ್ ಯೂಸ್ ಕ್ರೀಮ್ ಎವ್ರಿಬಡಿ. ಹಾಂ ಹೆಂಗೆ ಅನ್ಸೋದು ಅದು, ಅದೇ ಎತ್ತೇನಮ್ಮ. ಐಸ್ ಕ್ರೀಮ್ ಯೂಸ್ ಕ್ರೀಮ್ ಎವ್ರಿಬಡಿ ಹ್ಯಾಡ್ ಹ್ಯಾವ್ ಐಸ್ ಕ್ರೀಮ್. ಏನದು ಇದು ಸರಿ, ಇದು ಅಂತ ಹೇಳ್ತೀನಿ ತಲೆಗೆ ಬರ್ತಿಲ್ಲ. ಐಸ್ ಕ್ರೀಮ್ ಯೂಸ್ ಕ್ರೀಮ್ ಎವ್ರಿಬಡಿ ಟೆಲ್ ಐಸ್ ಕ್ರೀಮ್ ಹೇಳು. ಐಸ್ ಕ್ರೀಮ್ ಯೂಸ್ ಕ್ರೀಮ್ ಎವ್ರಿಬಡಿ ಟೆಲ್ ಐಸ್ ಕ್ರೀಮ್. ಅದನ್ನ ಕೇಳ ಕರೆಕ್ಟಾಗಿ ಗೊತ್ತಿಲ್ಲ, ಅದೇನಂತಾರ ಅಂತ. ಸೊ ನಾನೇ ಒಂದು ಏನೋ ಫಾರ್ಮ್ ಹಾಕೊಂಡು ಹೇಳ್ತೀನಿ ಅಮ್ಮಗೆ ಹೇಳು ಅಂತ. ಐಸ್ ಕ್ರೀಮ್ ಬೇಕಮ್ಮ ಅಮ್ಮಿ ಬೇಡವಾ, ನಡಿ ಹಿಡಿ 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 ಮುಂದೆ ಹಿಡಿ ಫಸ್ಟ್ ಹಿಡಿ ಮುಂದೆ ಹಿಡಿ. ಅಯ್ಯೋ ಇದು ಹೋಗ್ತಿಲ್ಲ, ನಮ್ಮ ಬಿಡ್ತಿಲ್ಲ ಗಾಯ್ಸ್ ಬಿಡು ದಳ್ತೀನಿ. ಸೊ ಗಾಯ್ಸ್ ಯೋಗಾಟ್ ತಗೋತಾ ಇದ್ದೀನಿ, ಇದನ್ನ ತಿನ್ಬೋದು. ಹಾಯ್ ಹಾಯ್ ಮೇಡಮ್ ಆರಾಮ? ಹಾಂ ತೋಳಿ ನೋಡ್ತೀರಿ ವಿಡಿಯೋಸ್ ಎಲ್ಲ ಚೆನ್ನಾಗಿರುತ್ತಾ? ಏನು ನೋಡ್ತೀರಾ ವಿಡಿಯೋಸ್ ಯೂಟ್ಯೂಬ್ ಎಲ್ಲ ನೋಡ್ತೀರಾ? ನೋಡ್ತೀರಾ? ಹಾಯ್ ಹಾಯ್ ಮಾಡಿ ಅಂತ ಎಲ್ರಿಗೂ. ಥ್ಯಾಂಕ್ ಯು. ಇನ್ನು ಏನು ಅಮ್ಮ ಸಾಕು ಶಾಪಿಂಗ್ ಅಂತ ಬಿಲ್ ಮಾಡ್ಸಕ್ ಹೋಗ್ತಿದ್ದಾರೆ ಅಮ್ಮ. ಐ ಲವ್ ಯು, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಈ ಶಾಪಿಂಗ್ ಮಾಡಿಬಿಟ್ಟು ಬಿಲ್ ಮಾಡ್ಸಕ್ ಹೋಗ್ತಿದ್ಯಾ? ಇನ್ನೂ ಒನ್ ಅವರ್ ನಮ್ಮ ನನ್ನ ಅಳಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಇಲ್ಲ ಗಾಯ್ಸ್ ಪಾಪ ನಮ್ಮ ಬೇಗ ಶಾಪಿಂಗ್ ಮಾಡಿದ್ದಾರೆ. ಬನ್ನಿ ಬಿಲ್ ಮಾಡ್ಕೊಂಡು ಹೋಗೋಣ, ಇವಾಗ ಬಿಲ್ ಮಾಡಿಸಿ ತೊಗೊಳೋಣ ಬನ್ನಿ. ಮತ್ತೆ ನೋಡಿ ಗಾಯ್ಸ್ ಈ ಶಾಪಿಂಗ್ ಮಾಡಿ ಬಿಲ್ ಮಾಡೋಣ ಅಂತಂದ್ರೆ ಮತ್ತೆ ಓಡಕ್ಕೆ ತರೋಣ ಗಾಯ್ಸ್. ಅಮ್ಮ ಓ ಬಾರಮ್ಮ ಸಾಕು, ಸೋಪು ಬೇಡ ಸಾಕು ಬಾಮ್ಮ, ಮನೆ ಸೋಪ್ ಇದೆ ಅದನ್ನೇ ಮತ್ತೆ ತೊಗೊಂತಿದ್ದೆ. ಯೂಸ್ ಮಾಡೋದು ಮೆಡಿಮಿಕ್ಸ್ ಸೋಪು. ಆಯ್ತು ಬಾ ಸಾಕು ಇವಾಗ ನೋಡು ಪಕ್ಕನ ಹೋಗಾಡ್ತಾನೆ ಮನೆಗೆ, ಮುಗಿತಾನೆ ಶಾಪಿಂಗು ಪಕ್ಕನ. ಹೇಳು ಹೇಳು ಎಲ್ಲರಿಗೂ ಹೇಳು ಪಕ್ಕ ತಾನೆ. ನನ್ನ ಮಗನ್ ಇರಿಟೇಟ್ ಆಗ್ತೈತೆ ನನಗೆ. ನಿನ್ನ ಪ್ರಕಾರ ಎಷ್ಟಾಗಿರುತ್ತೆ ಬಿಲ್ ಹೇಳು? ಏನೊಂದು ಮೂರು ಮೂರುವರೆ ಒಳಗಾಗಿರುತ್ತೆ. 4,600 ನನ್ಗೆ ನನಗೇನೋ ಈ ಐಸ್ ಕ್ರೀಮು ಈ ಪಿಜ್ಜಾ ಬರ್ಗರು ಎಲ್ಲ ತಿನ್ನೋದಕ್ಕೆ ಮನಸ್ಸೇ ಬರ್ತಿಲ್ಲ ಆಯ್ತು ಇತ್ತೀಚೆಗೆ. ಮುಂಚೆ ಇವೇ ತಿಂತಿದೆ, ಇತ್ತೀಚೆಗೆ ಮನಸ್ಸೇ ಬರೋಣ ಗೈಸ್ ತಿನ್ನೋದಕ್ಕೆ ಅವೆಲ್ಲ. ಸರಿ ಕ್ರೇವಿಂಗ್ ಎಲ್ಲ ಚೇಂಜ್ ಆಗ್ತಿದ್ದಿಲ್ಲ. ಸೊ ಯಾಕೋ ನಂಗೆ ಕ್ರೇವಿಂಗ್ ಎಲ್ಲ ಚೇಂಜ್ ಆಗ್ತಿದೆ ಗೈಸ್, ದೊಡ್ಡನಾಗ್ತಿದ್ದೀನಿ ಅಂತನಾ? ಇವಾಗೇನು ಬರೀ ಮುದ್ದೆ ಬಸ್ಸಾರು ಅನ್ನ ಚಿಕನ್ ಅಷ್ಟೇ ನಂಗೆ ತಲೆಗೆ ಬರೋದು, ತಲೆಗೆ ಬರಲ್ಲ. ಹ್ಞೂ ಗೈಸ್ ನಮ್ಮ ತಿಂತಾರೆ ಐಸ್ ಕ್ರೀಮ್ ತೊಗೊಂಡ್ರು. ನೀನು ದೊಡ್ಡನಾಗ್ಬಿಟ್ಟೆಲ್ಲ ಅದಕ್ಕೆ ನಿನ್ಗೆ ಹಶವಾಗ್ತಿಲ್ಲ, ನನ್ನ ಚಿಕ್ಕ ಹೊಳಾಗ್ಬಿಟ್ಟೆಲ್ಲ ಅದಕ್ಕೆ ತಿಂತು. ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, ಒಳ್ಳೆ ಬಸನ್ ಹಾಕ್ಬಿಟ್ಟು ಅನ್ನ ಹಾಕ್ಬಿಡ್ತವ್ರೆ. ಐಟಮ್ ನಲ್ಲಿ ಬಾಕ್ಸ್ ಆರ್ಡರ್ ಹಾಕ್ಬಿಟ್ಟು ಡಿಕ್ಕಿ ಹಾಕೋಣ ಬನ್ನಿ. ಹೆಂಗಿತ್ತು ಶಾಪಿಂಗು, ಚೆನ್ನಾಗಿತ್ತಾ? ಸೂಪರ್. ಇಷ್ಟ ಆಯ್ತಾ? ನನಗೆ ನಮ್ಮ ಮನೆ ಹತ್ರ ಪ್ರಾವಿಷನ್ ಸ್ಟೋರ್ ಇದೆಯಲ್ಲ, ಅಲ್ಲಿ ತಗೊಳ್ಳೋದೇ ತುಂಬಾ ಇಷ್ಟ. ಇಲ್ಲಿ ಮೆಟ್ರೋ ಇಷ್ಟ ಆಗಿಲ್ವಾ? ನಿಜವಾಗ್ಲು ನನಗೆ ಈ ಶಾಪಿಂಗ್ ಮಾಡ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗೋದು, ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಗೋದು ಇವೆಲ್ಲ ಇಷ್ಟನೇ ಆಗಲ್ಲ. ಒಂದ್ಸತಿ ನೋಡೋಣ ಹೆಂಗಿರುತ್ತೆ, ನಮ್ಗೂ ಗೊತ್ತಾಗತ್ತಲ್ಲ ಏನೇನಿದೆ ಒಳಗಡೆ, ಏನೇನಿದೆ ಪ್ರೈಸ್ ಹೆಂಗಿದೆ ನಮ್ಗೆ ಗೊತ್ತಾಗತ್ತಲ್ಲ, ಅದಕ್ಕೋಸ್ಕರ ಬಂದೆ ಅಷ್ಟೇ. ನನಗೆ ಇಷ್ಟ ಆಗಲ್ಲ ಪ್ರೈಸ್. ನಮ್ಮನ್ ಗಂಟೆ ಫುಲ್ ಹೋಗ್ಬಿಡಿ ನೋಡಿ ಐಸ್ ಕ್ರೀಮ್ ತಿನ್ಬಿಟ್ಟು. ಕಹಾನಿ ಮೇ ಟ್ವಿಸ್ಟ್ ಹೆಂಗ್ ಗೊತ್ತಾಮ? ಈ ತೊಗೊಂಡಿರೋದು ನಮ್ಗಲ್ಲ, ಬಡವ್ರಿಗೆ. ನಮ್ಮನ್ ಮಕ ನೋಡಿ ಗೈಸ್ ಖುಷಿ ಆಗುತ್ತೆ, ಪರವಾಗಿಲ್ಲ ಕೊಡು. ಹಾ ಕೊಡು, ನಿಂಗೆ ಬೇಜಾರು ಇರತ್ತಾನೆ? ನೋ ಬೇಜಾರು,
ಪಕ್ಕಾ ನಿಜ ಗಾಡ್ ಪ್ರಾಮಿಸ್ ಬೇಜಾರಿಲ್ಲ. ಇಲ್ಲಿ ಬಂದು ಶಾಪಿಂಗ್ ಮಾಡೋದಕ್ಕಿಂತ ಇವಾಗ ಅವ್ರಿಗೆ ಇನ್ನೊಬ್ರು ಕೊಡ್ಬೇಕು ಅಂತ ನಿಂಗೆ ಅನಿಸ್ತಲ್ಲ, ಅದಿದ್ದು ಖುಷಿ ಆಗ್ತಿದೆ. ನನಗೆ ಅನಿಸಿದ್ದು ನಾ ಮತ್ತೆ ಬಂದು ಏನ್ಸ ಶಾಪಿಂಗ್ ಮಾಡಿ ತಗೊಂಬೋದು, ಆದ್ರೆ ಇದು ಯಾವ್ದಾರ ನೀಡಿ ಪೀಪಲ್ಸ್ ಕೊಟ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡೆ. ಇದೇನು ವ್ಲಾಗ್ ಕಂಟೆಂಟ್ಗೋಸ್ಕರ ನಾನೇನು ಹೋಗಿ ಕೊಡ್ತಿಲ್ಲ. ಸೊ ನನಗೆ ಅನಿಸ್ತು ಮನ್ಸಿಗೆ ಬಂತು, ಮನ್ಸಿಗೆ ಬಂದಿದ್ನ ಮಾಡ್ಬೇಕಲ್ವಾ, ಮನ್ಸಿಗೆ ಏನು ಅನ್ಸ್ ಮನ್ಸಲ್ಲಿ ಏನು ಬರುತ್ತೆ ಅದೇ ಹಾಕ್ಬಿಟ್ಟು ಮಾಡಿಬಿಡ್ಬೇಕು. ಯಾವುದೇ ಕಂಟೆಂಟ್ಗೋಸ್ಕರ ನಾನೇನು ರೀ ವೀಡಿಯೋ ಮಾಡಿ ಶೂಟ್ ಮಾಡ್ತಿಲ್ಲ. ನನಗೆ ಅನಿಸ್ತು ಯಾರೋ ಬಡವ್ರು ಕೊಟ್ಟರೆ ಅವ್ರಿಗೆ ಹೆಲ್ಪ್ ಆಗುತ್ತೆ, ಅವ್ರಿಗೊಂದು ಅವ್ರಿಗೆ ಸ್ವಲ್ಪ ಖುಷಿ ಆಗುತ್ತೆ ಅಂತ ಅನಿಸ್ತು. ಸೊ ಅದಕ್ಕೇ ಇದನ್ನು ಯಾರೋ ಬಡವ್ರಿಗೆ ಕೊಡೋಣ ಅಂತ ಅಂದ್ಕೊಂಡೆ. ನಮ್ಮಂಗೆ ಬೇಜಾರ ಆಗಲ್ಲ, ಫಸ್ಟ್ ಹೇಳ್ಬಿಟ್ಟು ರಿನ್ ಸ್ವಲ್ಪ ಜಾಸ್ತಿ ತಗೊಂತಿದ್ನಲ್ಲ, ಕಮ್ಮಿ ಕಮ್ಮಿ ತಗೊಂಡ್ಬಿಟ್ಟಿದ್ದೀನಲ್ಲ, ನಮ್ಗೆ ಅಂತ ಸ್ವಲ್ಪ ತಗೊಂಡೆ. ಓಕೆ ಇದು ಕೂಡ ನೆಕ್ಸ್ಟ್ ಟೈಮ್ ಆದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಫಿ ಮಾಡಿ ಅವ್ರು ಕೊಡೋಣ. ಓಕೆನಾ, ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗ್ಲಿ. ಈಗ ಇಲ್ಲಿ ಕರ್ಕೊಂಡ್ಬಂದಿದ್ ಖುಷಿಗಿಂತ ಈಗ ಹೇಳಿದ ವಿಷಯ ಕೇಳಿದ್ದು ಖುಷಿ ಆಯ್ತು. ಕೊಡೋಣ, ನಿನ್ ಮನ್ಸಗ ಭಾವನೆ ಬಂತಲ್ಲ ಕೊಡ್ಬೇಕಂತ ಅದಿಷ್ಟ ಆಯ್ತು. ಗೈಸ್ ಬನ್ನಿ, ಇವಾಗ ನಮ್ಮ ಮೇರೆಯಲ್ಲಿ ಒಂದು ಜಾಗ ಇದೆ, ಸೊ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಬಡವ್ರ ಮಕ್ಕಳು ಕೊಡೋಣ ಬನ್ನಿ. ಇಲ್ಲೊಂದು ಜಾಗಕ್ಕೆ ಬಂದು ಮತ್ತಿಕೆರೆ ಹತ್ರ, ಇಲ್ಲಿ ಕೊಡೋಣ ಅಂತ. ಸೊ ಗೊತ್ತಿಲ್ಲ, ಫಸ್ಟ್ ಟೈಮ್ ನನ್ನ ಹತ್ರ, ಸೊ ಗೊತ್ತಿಲ್ಲ ಅವ್ರು ಹೆಂಗೆ ತಗೊಂತಾರೋ ಇಲ್ವೋ ಅಂತ, ನಾನು ಸ್ವಲ್ಪ ಭಯ ಆಗ್ತಿದೆ ಹೋಗೋ ಅದು ಹೆಂಗೆ ಕೇಳೋದು ಅವ್ರ ಹತ್ರ ಅಂತ. ಅದಕ್ಕೆ ನಾನು ಅಮ್ಮಂಗೆ ಕಳಿಸ್ತೀನಿ ಧೈರ್ಯ ಮಾಡಿ, ಅಮ್ಮನೇ ಕೇಳ್ತಾರೆ ಅದು ತಗೊಳ್ಳಿ ಅಂತ. ನಾನು ಹೆಂಗೆ ಹೆಂಗೆ ಕೇಳಲಿ ಅದನ್ನು, ನಂಗೆ ಗೊತ್ತಿಲ್ಲ ಅದು ಹೆಂಗೆ ಕೇಳಲಿ ಅಂತ ಅವ್ರಿಗೆ. ಸೊ ಗಾಯಿಸ್ ಧೈರ್ಯ ಮಾಡಿ, ನಾನೇ ಕೇಳಿದೆ ತಗೋತೀನಿ ಅಂತ ಅಂದಿದ್ದಾರೆ. ಸೊ ಬನ್ನಿ ಹೋಗ್ಬಿಟ್ಟು ತಗೊಂಡು ಅವ್ರಿಗೆ ಕೊಡೋಣ. ಈ ಕೆಲಸ ನಾನು ನಮ್ಮ ಅಮ್ಮಂಗೆ ಕೈಲೇ ಮಾಡಿಸ್ತೀನಿ, ಪುಣ್ಯಾಗ ನಾವು ಅಮ್ಮಂಗೆ ಬರಲಿ. ಯಾಕಪ್ಪ ಆ ಭಾವನೆ ಬಂದಿರೋದು ನಿನಗೆ, ದೇವರು ನೋಡೋ ಗಣೇಶ ಇದನ್ನ ಮುಂದೆಗಡೆ ಇದೇ ತರ ಇನ್ನು ಹೆಚ್ಚೆಚ್ಚ ಕೊಡುವಂತ ಬುದ್ಧಿ ಶಕ್ತಿ ಎರಡು ಕೊಡು. ಹೋಗಿ ಆಯ್ತು ಕೊಡು, ಎಲ್ರೂ ಕೊಡು, ತಗೊಳ್ಳಿ ಯಾರು ಬೇಕೆಲ್ಲ ತಗೊಳ್ಳಿ, ಏನ್ ಬೇಕು ನಿಮ್ಗೆ ನೀಡ್ ಬೇಕಾ ತಗೊಳ್ಳಿ, ತಗೊಂಡ್ಬಿಟ್ಟಿ ಆರಾಮಾಗಿ ಆರಾಮ ತಗೊಳ್ಳಿ, ಆರಾಮಾಗಿ ತಗೊಳ್ಳಿ, ಏನ್ ಬೇಕಲ್ಲ ತಗೊಳ್ಳಿ ಆರಾಮಾಗಿ. ನಿಮ್ಸಿಗೆಲ್ಲ ಖಾಲಿ ಮಾಡಿ, ನಿಮ್ ಸಿಕ್ಕಿಲ್ವಮ್ಮ ಬನ್ನಿ 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 ತಗೊಳೋರು, ಒಂದು ಥ್ಯಾಂಕ್ಸ್ ಇಲ್ಲ, ಒಂದು ಹಾಯ್ ಇಲ್ಲ, ಒಂದು ಬಾಯ್ ಇಲ್ಲ, ತಗೊಳೋದು ಅದೇ ನಮಗೆ. ಇನ್ನೊಂದು ಹಿಟ್ಟೆಲ್ಲ ಮರ್ತೋಗ್ಬಿಟ್ಟಿವಿ ಗೋಧಿ ಹಿಟ್ಟು, ಸೊ ಅದನ್ನ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ, ಅದನ್ನ ಕೊಟ್ಬಿಟ್ರೆ ಮುಗಿತು ಬನ್ನಿ. ಗೈಸ್ ಗೋಧಿ ಕೊಡ್ಬೇಕಾಯ್ತು, ತೊಡೋ ಕೊಡ್ಬೇಕು ಗೋಧಿ ಹಿಟ್ಟು ಅಷ್ಟೇ ಇರೋದು, ಎಲ್ಲ ಕೊಟ್ಬಿಡ್ತೀವಿ, ತಣ್ಣೀರೆಲ್ಲ ಕೊಟ್ಬಿಡ್ರಿ ನಿಮ್ಗೆ, ನೆಕ್ಸ್ಟ್ ಟೈಮ್ ಬಂದು ಕೊಡ್ತೀವಿ. ಸರಿ, ಹಾಂ ಡೋರ್ ಹಾಕಿ, ಹಾಂ ಬಾ, ಹೌ ಫೈನಲಿ ಕೊಟ್ವಿ. ಗೈಸ್ ನೋಡಿ ಎಲ್ಲರ ಖುಷಿಯಾಗಿದ್ದಾರೆ, ಖುಷಿ ಖುಷಿಯಾಗಿ ಹೋಗ್ತಿದ್ದಾರೆ ತಗೊಂಡು, ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನೋ ಗೊತ್ತಿಲ್ಲ, ಒಂಥರ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ಒಂಥರ ನನಗೆ ಖುಷಿ. ಯಾಕಂದರೆ ಇವಾಗ ಎಲ್ಲರೂ ಆಚೆ ಹೋದಾಗ ನಾವು ಕೂಡ ಗಾಡಿಲಿ ಹೋಗ್ಬೇಕಾದ್ರೆ ಯಾರಾದ್ರು ಬಂದ್ಬಿಟ್ಟು ಮಂಗಳಮುಖರಾಗಿರಲಿ, ಇಲ್ಲ ಭಿಕ್ಷುಕರು ಬಂದ್ಬಿಟ್ಟು ಯಾರು ಕಾಸು ಕೇಳಿದ್ರೆ, ಸೊ ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡೋದು ಕಲೀರಿ. ಯಾಕೆ ಗೊತ್ತಾ, ನಮಗೆ ದೇವರೆಲ್ಲ ಕೊಡ್ತೀಯಾನೆ ಪಾಪ, ಅವ್ರಿಗೆ ದೇವರನ್ನ ಕೊಡ್ತಿಲ್ಲ, ನಮಗೆ ಕೊಡೋದನ್ನ ಅವ್ರಿಗೆ ಕೊಟ್ಟರೆ ನಾವು ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ನಮ್ದು ಯಾವತ್ತಿದ್ರು ಕೊಡೋ ಕೈ ಆಗಿರ್ಬೇಕು. ನಾವು ಮುಂಚೆ ಭಿಕ್ಷೆ ಬಿಡಿದೀವಿ ಅಂದರೆ ಭಿಕ್ಷೆ ಅಂದರೆ ಆ ಥರಲ್ಲಿ ಭಿಕ್ಷೆ ಬಿಡಿಲ್ಲ, ಕೆಲಸ ಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿ ದುಡ್ಡು ಮಾಡಿದ್ದೀವಿ. ಸೊ ಇದ್ದಾಗ ಹೆಲ್ಪ್ ಮಾಡೋದು ತುಂಬ ಒಳ್ಳೆಯದು, ಯಾಕಂದರೆ ನಾವು ಒಬ್ಬರು ಕೊಟ್ಟರೆ ಈಗ ಇನ್ನೊಬ್ರು ನಮಗೆ ಕೊಡ್ತಾರೆ. ದಯವಿಟ್ಟು ಎಲ್ರಿಗೂ ಹೆಲ್ಪ್ ಮಾಡಿ, ಅದನ್ನು ಹೇಳ್ತೀನಿ ಅಷ್ಟೇ. ಮನೆಗೆ ಎಷ್ಟು ಖುಷಿ ಆಯಿತು ಕೊಟ್ಟಿದ್ದು. ಕೈ ಯಾವತ್ತೂ ಭೂಮಿ ನೋಡ್ತಿರ್ಬೇಕು, ಆಕಾಶ ನೋಡಬಾರ್ದು. ಇಲ್ಲಿ ತನಕ ನಮ್ಮ ಕೈ ಭೂಮಿ ನೋಡ್ತಿರುತ್ತೋ ಮೇಲಿರೋ ಭಗವಂತ ನಮ್ಮನ್ನು ಕೈ ಬಿಡದೆ ನಡೆಸ್ತಾ ಇರ್ತಾನೆ. ತುಂಬ ಖುಷಿ ಆಯ್ತು ನನಗೆ, ಇನ್ನೊಂದು ಸ್ವಲ್ಪ ತಂದಿದ್ರು ಆಗ್ತಿತ್ತು ಅನಿಸ್ತದೆ ನನಗೆ. ಇವಾಗ ಫಸ್ಟ್ ಹೇಳಿದ್ರೆ ನೀನು ಇನ್ನೊಂದು ಸ್ವಲ್ಪ ಜಾಸ್ತಿ ತಗೊಂತಿದ್ದೆ, ನೀನು ನನಗೆ ಇರೋದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ತಗೊಂಡೆ. ನಿನಗೆ ಪ್ರ್ಯಾಂಕ್ ಮಾಡೋಣ ಅಂತ ಹೋಗಿ ನೀನ್ ಶಾಪಿಂಗ್ ಮಾಡ್ಕೋ, ನಿನ್ನಿಂದ ಅವ್ರು ಊರ್ಕೊಳ್ಳಿ ಹೋಗುತ್ತೆ ಆತರ ಇಂಟೆನ್ಶನ್ ಎಲ್ಲ ಮಾಡ್ಕೊಂಡಿದ್ದೆ. ನನ್ನ ನಮ್ಮನೆಗಲ್ವಾ ಸ್ವಲ್ಪ ಸ್ವಲ್ಪನೇ ತಗೊಳ್ಳೋಣ, ನಾನು ಜಾಸ್ತಿ ತಗೊಳ್ಳೋದಲ್ಲ, ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ತಗೊಂಡೆ. ಈ ತರ ಒಂದು ಇದೇ ಐಡಿಯಾ ಅಂತಿದ್ರೆ ನೀವು ಫಸ್ಟ್ ಹೇಳಿದ್ರೆ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ತಗೊಂತಿದ್ದೆ, ಇನ್ನೊಂದು ನಾಲ್ಕಾರು ಜನ ಕೊಡ್ಬೋದಾಗಿತ್ತಲ್ಲ. ನೆಕ್ಸ್ಟ್ ಟೈಮ್ ಒಂದು ಲಾರಿ ನಿಮ್ಗೆ ಗೊತ್ತಾ, ಆ ಶಕ್ತಿ ನಂಗೆ ಬರಲಿ, ಒಂದು ಲಾರಿ ತುಂಬ ಗೈಸ್ ನಂಗೊಂದು ಆಸೆ ಇದೆ. ಇವಾಗ ಒಂದು ಲಾರಿ ಪೂರ್ತಿ ರೇಷನ್ ತಂದು, ಸೊ ಹೋಗ್ಬಿಟ್ಟು ಒಂದು ಊರಿಗೆ ಹೋಗ್ಬಿಟ್ಟು ಇಡೀ ಊರಿಗೆ ನಾನು ರೇಷನ್ ಕೊಡಬೇಕು. ಅಷ್ಟು ತಾಕತ್ ನನಗೆ ಬರಬೇಕು, ಅಷ್ಟು ಶಕ್ತಿ ನಂಗೆ ಇರಬೇಕು, ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ಖುಷಿ ತುಂಬ ಖುಷಿ ಆಗ್ತಿದೆ ನನಗೆ ಇವತ್ತು, ಸಿಕ್ಕಾಪಡೆ ಸಿಕ್ಕಾಪಡೆ ಖುಷಿ ಆಗ್ತಿದೆ. ಬನ್ನಿ ಇವಾಗ ಹೋಗೋಣ ಮನೆಗೆ. ಗಣೇಶ ಬೇರೆ ಅಲ್ಲೇ ಇದ್ದಾರೆ, ಇಲ್ಲಿ ಶಿವ ಅವ್ರ ಮಗ ಗಣೇಶ ಅಲ್ಲೇ ಇದ್ದಾರೆ. ಓಕೆ ಗಾಯ್ಸ್, ಈಗ ಜಸ್ಟ್ ಮನೆಗೆ ಬಂದ್ವಿ, ಸಿಕ್ಕಾಪಟ್ಟೆ ಖುಷಿ ಆಯಿತು, ಹೋಗಿ ಎಲ್ಲ ಹೆಲ್ಪ್ ಮಾಡಿ ಬಂದಿದ್ದು. ವ್ಲಾಗ್ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, 5 ಕಮೆಂಟ್ಸ್ನ ಓದ್ತೀನಿ,
ಆಮೇಲೆ ಓದ್ತೀನಿ ಸ್ವಲ್ಪ ಆದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ರೆಸ್ಟ್ ಮಾಡಾದ್ಮೇಲೆ ಒಂದು ಫೈವ್ ಕಮೆಂಟ್ಸ್ ಓದ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್ ಗೈಸ್. ಇವಾಗ ಒಂದು ಫೈವ್ ಕಮೆಂಟ್ಸ್ ಓದ್ತೀನಿ. ನೈಟ್ ಬಂದು ಮಲ್ಕೊಂಬಿಟ್ಟೆ ಮನೆಯಲ್ಲಿ, ಮತ್ತು ಇವಾಗ ಎದ್ದು ಶೂಟಿಂಗ್ ಬಂದಿದ್ದೀನಿ, ಒಂದು ಸಾಂಗ್ ಶೂಟ್ ಮಾಡ್ತಿದ್ದೀನಿ. ಸೊ ಆ ಶೂಟಿಂಗಲ್ಲಿ ಬ್ರೇಕ್ ಕೊಟ್ಟು ಅದಕ್ಕೆ ಕುತ್ಕೊಂಡು ಒಂದು ಫೈವ್ ಕಮೆಂಟ್ಸ್ ಓದ್ಬಿಡ್ತೀನಿ ಫ್ರೀ ಟೈಮ್ ಇದ್ದಾಗ. ಸೊ ಇಲ್ಲಿ ಕಮೆಂಟ್ ಹಾಕಿದ್ದಾರೆ ಶಮಿತಾ ಮಂಜು 9343 ಅನ್ನೋರು. ಒಂದು ಮಾತು ಬ್ರೋ, ನೀವೆಲ್ಲ ಗುಡ್ ಫ್ಯಾಮಿಲಿ. ಎಷ್ಟೋ ನಮ್ಮಂಥ ಜನಕ್ಕೆ ಫ್ಯಾಮಿಲಿನೇ ಇರೋಲ್ಲ, ನನಗೆ ತಾಯಿನೇ ಇಲ್ಲ. ಎಲ್ಲರೂ ಹೀಗೆ ಖುಷಿಯಾಗಿರಿ ಬ್ರೋ. ಬ್ಲೂಮ್ ವೇರ್ ಯು ಆರ್ ಪ್ಲ್ಯಾಂಟೆಡ್. ಇರೋ ಕಡೆ ಸಾಧಿಸಿ ಆ್ಯಂಡ್ ನಿಮ್ಮ ತಾಯಿ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ. ಸಿಸ್ಟರ್ ನೀವು ಯಾಕೆ ಯಾರಿಲ್ಲ ಅಂತ ಅನ್ಕೊತೀರಾ? ನಾವೆಲ್ಲರೂ ಇದೀವಿ ನಿಮಗೆ. ಏನಿಂಗೋ ಏನು ಗೊತ್ತಾ, ಇಲ್ಲಿ ನಾವು ಫೋನ್ ತಪ್ಪು ಮಾಡೋದು, ನಮ್ಗೆ ಅವ್ರಿಲ್ಲ, ನಮ್ಮ ತಾಯಿ ಇಲ್ಲ, ನಮ್ಮ ಅಮ್ಮ ಇಲ್ಲ, ನಮ್ಮ ಅಪ್ಪ ಇಲ್ಲ ಅಂತ ಅನ್ಕೋತೀವಿ ನಾವು. ಅವರೆಲ್ಲೋ ಇರೋಲ್ಲ, ನಮ್ಮ ಪಕ್ಕ ಅಕ್ಕಪಕ್ಕನೇ ಇರ್ತಾರೆ, ಆದರೆ ನಮಗೆ ಕಾಣ್ತಲ್ಲ ಅಷ್ಟೇ. ಅವರೆಲ್ಲ ನಮ್ಮ ಪಕ್ಕನೇ ಇರ್ತಾರೆ, ಅವರೆಲ್ಲೂ ಹೋಗಲ್ಲ ನಮ್ಮನ್ನ ಬಿಟ್ಬಿಟ್ಟು. ನಮ್ಮ ಪ್ರೀತಿ ಮಾಡಿದವರು, ನಮ್ಮನ್ನ ಹುಚ್ಚಿದವರು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ನಾನು ನಂಬಿದ್ದೀನಿ. ಸೊ ನೀವು ಹಂಗೆ ನಂಬ್ಕೊಳ್ಳಿ. ಅವ್ರು ನಾವಲ್ಲಿ ನಿಮ್ಮ ಜೊತೆ ಇದ್ದೀವಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇಡೀ ಕರ್ನಾಟಕ ನಿಮ್ಮ ಜೊತೆಗೆ ಇರ್ತಾರೆ, ನಾನಿದ್ದೀನಿ ನಿಮ್ಮ ಜೊತೆಗೆ, ನಿಮ್ಮ ತಾಯಿಲ್ಲ ಅಂತ ಕೊರಗೆ ಮಾಡ್ಕೊಬಿಡಿ, ನಾವಿದ್ದೀವಿ ನಿಮ್ಮ ಜೊತೆ. ಓಕೆನಾ? ಆಮೇಲೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ತಾಯಿನ ಮತ್ತು ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೋತೀನಿ. ಲವ್ ಯು. ಇನ್ನೊಬ್ರು ಕಮೆಂಟ್ ಹಾಕಿದ್ದಾರೆ ಸುಕೃತಿ ಅಂಡರ್ಸ್ಕೋರ್ ರಾವ್ ಅನ್ನೋರು. ಇಟ್ಸ್ ಲೈಕ್ ಎ ಥೆರಪಿ ನಿಮ್ಮ ವ್ಲಾಗ್ಸ್ ನೋಡೋದು. ಆಲ್ವೇಸ್ ಕಂಟಿನ್ಯೂ ದ ಸೇಮ್. ಯಾವಾಗಲೂ ಖುಷಿಯಾಗಿರಿ, ಮತ್ತು ಜಾಸ್ತಿ ಸಿಗಲಿ, ಜಾಸ್ತಿ ಸಕ್ಸಸ್ ಸಿಗಲಿ. ವೇಟಿಂಗ್ ಫಾರ್ ಬೆಂಗಳೂರು ಮೀಟಪ್ ಆ್ಯಂಡ್ ಮ್ಯಾನಿಫೆಸ್ಟಿಂಗ್ ಫಾರ್ 1 million ಸೂನ್. ಲಾಟ್ಸ್ ಆಫ್ ಲವ್. ನಮ್ಮ ವ್ಲಾಗ್ ನೋಡೋ ನಿಮ್ಮ ಥೆರಪಿ ಅಂತ ಹೇಳಿದ್ದೀರಾ, ಗೊತ್ತಿಲ್ಲ ಅದು ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ನಮ್ಮ ವ್ಲಾಗ್ಸ್ ಮಾಡೋದಂತ. ನಿಮ್ಗೆ ಇಷ್ಟ ಆಗುತ್ತಂದ್ರೆ ನಾನು ಥ್ಯಾಂಕ್ ಯು ಸೋ ಮಚ್, ಅದ್ರ ಮುಂದೆ ಬೇರೆ ಏನಿಲ್ಲ ಅಂತ ಅನ್ಕೋತೀನಿ. ಆಮೇಲೆ ಇಲ್ಲಿ ಬೆಂಗಳೂರು ಮೀಟಪ್ ಅಂತ ಹಾಕಿದ್ದೀರಾ. ಸೊ ಗಾಯ್ಸ್, ನಾನು ಬೆಂಗಳೂರು ಮೀಟಪ್ ಮಾಡಬೇಕಾ ಬೇಡವಾ ಅಂತ ನೀವು ನನಗೆ ಒಂದ್ಸಲ ತಮಿಳು ಮತ್ತು ತಿಳಿಸಿ. ಎಸ್ ಅಂದರೆ ಮಾಡ್ತೀನಿ, ನೋ ಅಂದ್ರೂ ಮಾಡ್ತೀನಿ. ಎಸ್ ಅಂತ ಜಾಸ್ತಿ ಆಗ್ರೆ ದಯವಿಟ್ಟು ಹಾಕಿ ಬೆಂಗಳೂರು ಮೀಟಪ್ ಮಾಡ್ತೀನಿ, ಎಲ್ರಿಗೂ ಸಿಗ್ತೀನಿ. ಥ್ಯಾಂಕ್ ಯು. ಸೊ ಓಕೆ, ಇಲ್ಲಿ ಇನ್ನೊಬ್ರು ಕಮೆಂಟ್ ಹಾಕಿದ್ದಾರೆ ಪ್ರಿಯಾ ಸೋಮು ಅನ್ನೋರು. ಬ್ರೋ, ಕುಶನಿ ಡ್ರೆಸ್ ಅಲ್ಲ, ಎಲ್ಲಿ ಶಾಪ್ ಮಾಡ್ತೀರಾ? ಇದನ್ನ ಚೈತ್ರ ಸೀಸ್ ಹತ್ರ ಕೇಳಿ ಮತ್ತೆ ಕುಶಾನಿ ಫ್ರಾಕ್ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡಿ ಪ್ಲೀಸ್. ಸೊ ಖಂಡಿತ ಕುಶಾನಿ ಫ್ರಾಕ್ಸು ಮತ್ತು ಅವ್ಳ ಡ್ರೆಸ್ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡ್ತಿದ್ದೆ. ಆಮೇಲೆ ಅವ್ಳು ಹೋಗ್ಬಿಟ್ಟು ಎಲ್ಲಿ ತೊಗೋತಾಳೆ ಅಂತಲೂ ಒಂದು ವಿಡಿಯೋ ಮಾಡ್ತೀನಿ. ಚೈತ್ರ ಬೇಗ ಮಾಡೋಣ ವಿಡಿಯೋ ಇದ್ರ ಬಗ್ಗೆ. ಓಕೆನಾ? ಕಮೆಂಟ್ ಹಾಕಿದ್ದಾರೆ ಶ್ರುತಿ ಮಂಜುನಾಥ್ 3699 ಅನ್ನೋರು. ಮೈ ಎಕ್ಸ್ಪೀರಿಯನ್ಸ್ ಆಫ್ಟರ್ ಮೀಟಿಂಗ್ ಯು ಆ್ಯಂಡ್ ಯುವರ್ ಮದರ್, ದ ವೇ ಯು ಆ್ಯಂಡ್ ಯುವರ್ ಮದರ್ ಟಾಕ್ಡ್ ವಿತ್ ಮೀ ಆ್ಯಂಡ್ ಅದರ್ ಆ್ಯಂಡ್ ವಿತ್ ಅದರ್ಸ್ ಟ್ರೂಲಿ ವೆರಿ ಇಂಪ್ರೆಸಿವ್. ವೆರಿ ಡೌನ್ ಟು ಅರ್ತ್ ನೇಚರ್. ಡೋಂಟ್ ಕ್ರೈ ಎನಿ ಮೋರ್ ಬ್ರೋ, ಕೀಪ್ ಗೋಯಿಂಗ್, ಯು ಹ್ಯಾವ್ ಎ ಬ್ರೈಟ್ ಫ್ಯೂಚರ್. ಮೇನ್ಲಿ ಯು ಆರ್ ವೆರಿ ಕೇರಿಂಗ್ ಆ್ಯಂಡ್ ಫ್ರೆಂಡ್ಲಿ ವಿತ್ ಯುವರ್ ಮದರ್. ಐ ಹ್ಯಾವ್ ಸೀನ್ ವೀಡಿಯೋಸ್ ಬಟ್ ಐ ಆಮ್ ಸೀನ್ ಯುವರ್ ಬಾಂಡಿಂಗ್ ಥ್ರೂವರ್ಡ್ಸ್ ಯುವರ್ ಮದರ್ ಡೈರೆಕ್ಟ್ಲಿ. ಐ ಫೆಲ್ಟ್ ವೆರಿ ಹ್ಯಾಪಿ. ಲಾಟ್ಸ್ ಆಫ್ ಲವ್ ಟು ಯುವರ್ ಫ್ಯಾಮಿಲಿ. ಲಾಸ್ಟ್ಲಿ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್, ಯು ಆರ್ ಮ್ಯಾನ್ ವಿತ್ ಝೀರೋ ಆ್ಯಟಿಟ್ಯೂಡ್, ಪ್ಯೂರ್ ಸೋಲ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತಿಲ್ಲ ನೀವು ಎಲ್ಲಿ ಸಿಕ್ಕಿದ್ರು ನನಗೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅಷ್ಟೇ, ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಲವ್ ಯು. ತುಂಬ ನನ್ನ ರೀಲ್ಸ್ಗಳಲ್ಲಿ ಮತ್ತು ನನ್ನ ವ್ಲಾಗ್ಸ್ಗಳಲ್ಲಿ ಮತ್ತು ಬೇರೆಯವ್ರ ಚಾನಲ್ ಹಾಕಿರೋ ವ್ಲಾಗ್ಸ್ಗಳೆಲ್ಲ ನೋಡ್ತಿದ್ದೆ. ವರುಣ್ ಆರಾಧ್ಯ ರೆಸ್ಪೆಕ್ಟ್ ಬಟನ್ ಅಂತ ಎಲ್ಲ ಕಡೆ ಹಾಕ್ತಿದ್ದೀರಾ, ಸೊ ಅದನ್ನು ಓದ್ತಾ ಇದ್ದೀನಿ. ತುಂಬ ಜನ ವರುಣ್ ಆರಾಧ್ಯ ರೆಸ್ಪೆಕ್ಟ್ ಬಟನ್ ಅಂತ ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಒಂದು ಟೈಮಲ್ಲಿ ವರುಣ್ ಆರಾಧ್ಯ ಡಿಸ್ಲೈಕ್ ಬಟನ್ನು, ಡಿಸ್ರೆಸ್ಪೆಕ್ಟ್ ಬಟನ್ನು, ಸೊ ಆ ಥರ ಎಲ್ಲ ಹಾಕ್ತಿದ್ರಿ. ಸೊ ಇವಾಗ ನನ್ನ ರೆಸ್ಪೆಕ್ಟ್ ಬಟನ್ ಅಂತ ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದಂಗೆ ತುಂಬ ಖುಷಿ ಕೊಡುತ್ತೆ. ಒಂದು ಪದ ಇರುತ್ತಲ್ಲ ವರುಣ್ ರೆಸ್ಪೆಕ್ಟ್ ಬಟನ್ ಅಂತ, ಸೊ ಅದು ನಾನು ನೋಡಿದ ತಕ್ಷಣ ಸಿಕ್ಕಾಪಡೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ ಥರ ಕಮೆಂಟ್ಸ್ಗಳು ಇನ್ನೂ ಜಾಸ್ತಿ ನೋಡಬೇಕು ಅಂತ ಆಸೆ ಪಡ್ತೀನಿ. ಬೇರೆಯವ್ರ ವ್ಲಾಗಲ್ಲಿ ನಾನು ಬಂದವು ಕೂಡ ಆ ಕಮೆಂಟ್ ಹಾಕಿದ್ರೆ ನಂಗೆ ಒಂಥರ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್, ಹಿಂಗೆ ಕಮೆಂಟ್ ಹಾಕ್ತೀರಿ ಆ ಥರ ನಂಗೆ ಖುಷಿ ಆಗುತ್ತೆ. ಲವ್ ಯು. ಸೊ ಓಕೆ, ಫೈವ್ ಕಮೆಂಟ್ಸ್ ಓದಿದ್ದೀನಿ ಅಂತ ಅನ್ಕೋತೀನಿ. ಸೊ ನಿಮಗೆ ನಾನು ಮಾಡಿರೋ ವೀಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗೋಣ, 400K ಲೈಕ್ ಬರ್ತೀನಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ. ಲವ್ ಯು ಆಲ್, ಬಾಯ್, ಸಿ ಯು.